ಓಕೆ ಓಕೆ ಫ್ರೆಂಡ್ಸ್ ಮತ್ತೆ ಕಂಟಿನ್ಯೂ ಮಾಡೋಣ ಸೊ ನಾನು ನೀರು ಕುಡ್ದು ಬಂದೆ ನೀವು ನೀರು ಕುಡ್ದು ಬಂದಿರಿ ಕಂಟಿನ್ಯೂ ಮಾಡಿಬಿಡೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ಈಗ ಓಕೆನಾ ಎಸ್ ಏನು ಇಂಡಿಯಾನ ನೈನ್ ಫೈವ್ ಫೋರ್ ನೈನ್ ಒನ್ ಅಂತ ಬರ್ದಾರಪ್ಪ ಡೆಲ್ಲಿನ ಏನು ಬರಿಬೇಕು ಅಂತ ಕೇಳ್ಯಾರ ಅಷ್ಟೇ ಏನಿಲ್ಲ ನಾನು ನಿಮಗೆ ಜಸ್ಟ್ ಒಂದು ಹಿಂಟ್ ಕೊಟ್ಟು ಹೋಗಿದ್ದೆ ಏನು ಕೊಟ್ಟಿದ್ದೆ ಎ ಅಂದರೆ ಒಂದು ಬರಿಬೇಕು ಅಂತ ಹೇಳಿದ್ದೆ ಓಕೆನಾ ಎ ಅಂದರೆ ಒಂದು ಬಿ ಅಂದರೆ ಎರಡು ಬರಿಬೇಕು ಅಂತ ಹೇಳಿದ್ದೆ ಬಟ್ ಸಮಟೈಮ್ಸ್ ಅವನು ಎಲ್ಲನ್ನ ಹನ್ನೆರಡು ಅಂತ ಬರೆಯಲ್ಲ ಎಲ್ಲ ಅವನು ಹನ್ನೆರಡು ಅಂತ ಬರೆಯೋಲ್ಲ ಅವನು ಅವಾಗ ನಮಗೆ ಇವೆಲ್ಲ ಸಂಖ್ಯೆಗಳು ಒಂದೊಂದು ಸಂಖ್ಯೆಗಳಿದಾವಲ್ವಾ ಅದಕ್ಕೋಸ್ಕರ ನಾನು ಹನ್ನೆರಡನ್ನ ಒಂದು ಸಂಖ್ಯೆ ಬರಿಬೇಕಾ ಅಂತ ಅವ್ನು ಅರ್ಥ ಮಾಡ್ಕೊಂತಾನೆ ಏನಂದರೆ ಹನ್ನೆರಡನ್ನ ಒಂದು ಸಂಖ್ಯೆ ಬರಿಬೇಕಂದ್ರೆ ಒಂದು ಪ್ಲಸ್ ಎರಡು ಅಂದ್ರೆ ಎಷ್ಟು ಬಂತು ನಿನಗೆ ಮೂರು ಬಂತು ಮೂರು ಮೂರು ಅಂದರೆ ಇವಾಗ ಇದು ಒಂದು ಸಂಖ್ಯೆ ಅದು ಅದೇ ಥರ ಅಂದ್ರೆ ಎಷ್ಟು ಎನ್ ಅಂದರೆ ಹದಿನಾಲ್ಕು 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 ಈ ಹದಿನಾಲ್ಕನ ಅವನು ಒಂದು ಸಂಖ್ಯೆ ಬರಿ ಅಂತ ಹೇಳ್ತಾನ ಅಂದರೆ ಒಂದು ಪ್ಲಸ್ ನಾಲ್ಕು ಮಾಡಿ ಎಷ್ಟು ಬಂದು ನಿನಗೆ ಐದು ಬಂತಲ್ವಾ ಇದೇ ನಿನ್ನ ಇದೇ ನಿನ್ನ ಒಂದು ಸಂಖ್ಯೆ ಆಗಿರುತ್ತೆ ಅದೇ ಥರ ಆರ್ ಅಂದರೆಷ್ಟು ಆರ್ ಅಂದರೆ ಹದಿನೆಂಟಪ್ಪ ಹದಿನೆಂಟಪ್ಪ ಈ ಹದಿನೆಂಟಂದು ದಿನ ಒಂದು ಸಂಖ್ಯೆ ಬರಿಬೇಕಂತ ಕೇಳ್ದಾನ ಅಂದರೆ ಒಂದು ಪ್ಲಸ್ ಎಂಟಂದ್ರೆ ಎಷ್ಟು ಬಂತು ನಿನಗೆ ಒಂಬತ್ತು ಬಂತು ಒಂಬತ್ತು ಇದು ನಿನ್ನ ಉತ್ತರ ಆಗಿರುತ್ತೆ ಅದೇ ಅವನು ಇಂಡಿಯಾನ ನೈನ್ ಫೈವ್ ಫೋರ್ ನೈನ್ ಒನ್ ಅಂತ ಕೊಟ್ಟಿದ್ದಾನೆ ಡೆಲ್ಲಿನ ನೀನು ಏನು ಬರ್ತೀಯ ಅಂತ ಅಷ್ಟೇ ಅವನು ಐ ಅಂದ್ರೆ ಒಂಬತ್ತು ಆಲ್ರೆಡಿ ಗೊತ್ತಾಗಿದೆ ನಮ್ಮ ಹುಡುಗರಿಗೆ ಫುಲ್ ಪರ್ಫೆಕ್ಟ್ ಈಗ ಎಚ್ ಅಂದ್ರೆ ಎಂಟು ಐ ಅಂದ್ರೆ ಒಂಬತ್ತು ಜೆ ಅಂದ್ರೆ ಫುಲ್ ಪರ್ಫೆಕ್ಟ್ ಆಗಿಬಿಟ್ಟಿರಾ ನಾನು ಎಷ್ಟು ಸರಿ ಹೇಳು ನೀವು ಅರ್ಥ ಮಾಡ್ಕೆ ಅವಾಗ ಫಾಸ್ಟ್ ಹೇಳಕೀನಿ ಅಂತ ಅನ್ಕಾಣಕ್ಕೆ ಹೋಗ್ಬೇಡಿ ಕ್ಲಿಯರ್ ಆಗಿ ಕೇಳಿ ಓಕೆನಾ ಎನ್ ಅಂದ್ರೆ ಎಷ್ಟು ಎನ್ ಅಂದ್ರೆ ಹದಿನಾಲ್ಕು ಸಾರ್ ಅವ್ನು ಐದು ಬರ್ಬಿಟ್ಟನ್ ಸರ್ ಏನ್ ಮಾಡ್ಬೇಕು ಸರ್ ಅಂತ ಕುಂದ್ರಾಗಿಲ್ಲ ಎನ್ ಅಂದ್ರೆ ಹದಿನಾಲ್ಕು ಹದಿನಾಲ್ಕು ಅವನು ಎಷ್ಟು ಬರ್ದನಲ್ಲಿ ಐದು ಬರ್ದನ್ ಅಂದ್ರೆ ಒಂದು ಪ್ಲಸ್ ನಾಲ್ಕು ಮಾಡ್ರೆ ಎಷ್ಟು ಬಂದಿನಿ ಇವಾಗ ಐದು ಬಂದು ಐದು ಒಂದು ಪ್ಲಸ್ ನಾಲ್ಕು ಎಷ್ಟು ಬರ್ತೀನಿ ಇವಾಗ ಐದು ಬಂತು ಐದು ಒಂದು ಪ್ಲಸ್ ನಾಲ್ಕು ಓಕೆನಾ ಐದು ಬರ್ದನ್ ನೆಕ್ಸ್ಟ್ ಡಿ ಅಂದರೆ ನಾಲ್ಕು ಡಿ ಅಂದರೆ ನಾಲ್ಕು ಬರೆದು ನಾವು ಅವ್ನು ಆಲ್ರೆಡಿ ನೆಕ್ಸ್ಟ್ ಐ ಅಂದರೆ ಒಂಬತ್ತು ಬರ್ದನ್ ಐ ಅಂದರೆ ಒಂಬತ್ತು ಬರ್ದನ್ ಎ ಅಂದರೆ ಒಂದು ಬರ್ದನ್ ಅಂದ್ರೆ ಅಲ್ಪ ಪಟ್ಟಿಗಳ ತಕ್ಕಂಥ ಸಂಖ್ಯೆಗಳನ್ನು ಬರ್ದಾನ ಆದರೆ ಆದರೆ ಎರಡೆರಡು ಸಂಖ್ಯೆಗಳನ್ನಿರೋದು ಒಂದು ಸಂಖ್ಯೆ ಒಳಗಡೆ ಬರೀಬೇಕಂತ ಅವನು ಹೇಳಿದಾನ ಅಷ್ಟೇ ಓಕೆನಾ ಅದೇ ಥರ ಡಿ ಅಂದ್ರೆಷ್ಟಪ್ಪ ಡಿ ಅಂದರೆ ನಾಲ್ಕು ಬರ್ದೆ ಓಕೆನಾ ಈ ಅಂದ್ರೆ ಎಷ್ಟಪ್ಪ ಈ ಐದು ಅಂತ ಬರದೆ ನಾನು ನೆಕ್ಸ್ಟ್ ಎಲ್ಲಂದ್ರೆ ಹನ್ನೆರಡು ಸಾರ್ ಎಲ್ಲಂದ್ರೆ ಹನ್ನೆರಡು ಸಾರ್ ನಾವು ಎಷ್ಟು ಬರೀಬೇಕು ಸಾರ್ ಹನ್ನೆರಡು ಒಂದು ಪ್ಲಸ್ ಎರಡು ಕೂಡ್ಸಿದ್ರೆ ಎಷ್ಟು ಬಂದು ನನಗೆ ಮೂರು ಬಂತು ಮೂರು ಆಲ್ರೆಡಿ ಹೇಳಿದ್ದೀನಿ ನಾನು ಎಷ್ಟು ಬಂತು ಹನ್ನೆರಡು ಅಂದ್ರೆ ಮೂರು ಬಂತ್ ಮೂರು ಎಲ್ಲಂದ್ರೆ ಹನ್ನೆರಡು ಹನ್ನೆರಡು ಅಂದರೆ ಒಂದು ಪ್ಲಸ್ ಎರಡು ಅಂದರೆ ಎಷ್ಟು ಬಂದು ನನಗೆ ಇವಾಗ ಮೂರು ಬಂತು ಮೂರು ಮೂರು ಅದಕ್ಕೋಸ್ಕರ ನಾನು ಮೂರು ಬರದೆ ನೆಕ್ಸ್ಟ್ ಎಚ್ ಅಂದ್ರೆ ಎಷ್ಟು ಎಂಟು ಎಂಟು ಬರದೆ ಓಕೆನಾ ನೆಕ್ಸ್ಟ್ ಐ ಅಂದರಷ್ಟು ಐ ಅಂದರೆ ಒಂಬತ್ತು ಒಂಬತ್ತು ಐಂದರಷ್ಟು ಐ ಅಂದರೆ ಒಂಬತ್ತು ಅದಕ್ಕೋಸ್ಕರ ನಿಮ್ಮ ಉತ್ತರ ಏನಾಗಿದೆ ಫ್ರೆಂಡ್ಸ್ ಒಂದು ಸೆಕೆಂಡ್ ಇವೆಲ್ಲ ಗಿಲಿ ಗಿಲಿಗಿರಿ ಏನೇ ಬೇಡ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಸರಿನಾ ಏನಿದೆ ಫೋರ್ ಫೈವ್ ತ್ರೀ ಏಟ್ ನೈನ್ ಫೋರ್ ಫೈವ್ ತ್ರೀ ಏಟ್ ನೈನ್ ಸಾರ್ ಈ ಕ್ವಶನ್ ಯಾಕಿಟ್ಟು ಸ್ಲೋ ಹೇಳಿದ್ರೆ ಸಾರ್ ಅಂತ ನೀವು ಕೇಳ್ಬೋದು ಯಾಕೆ ಪಿ ಸಿ ಹುಡುಗರು ಯಾರು ಓದಕ್ಕೆ ಕರ್ತಿದಾರಲ್ಲ ಅವ್ರು ಸ್ವಲ್ಪ ಸ್ಲೋ ಇರ್ತಾರೆ ಪಿ ಎಸ್ ಯಾರು ಓದ್ತಿರ್ತಾರಲ್ಲ ಅವರು ಸ್ವಲ್ಪ ಸ್ಪೀಡ್ ಇರ್ತಾರ ಕೆ ಎಸ್ ಹೋದರು ಸ್ವಲ್ಪ ಜಾಸ್ತಿ ಸ್ಪೀಡ್ ಇರ್ತಾರ ಕ್ವಶನ್ಸಿಗೆ ತಕ್ಕಂತ ಟೀಚಿಂಗ್ ಮಾಡಬೇಕಾಗಿರೋದು ನಮ್ಮ ಧರ್ಮ ಆಗಿರುತ್ತೆ ಸರಿನಾ ಸೊ ನೆಕ್ಸ್ಟ್ ಲೇಡಿ ಹೋಗೋಣ ಆರಾಮಾಗಿ ಕೇಳಿರಿ ಒಂದು ನೋಟ್ಬುಕ್ ಒಂದು ಪೆನ್ ಏನಿಲ್ಲ ಮ್ಯಾಥ್ಸ್ ಅಂದರೆ ಈಸಿ ಸಬ್ಜೆಕ್ಟ್ ವೈಸ್ ಚಾಪ್ಟರ್ ವೈಸ್ ಎಲ್ಲ ಚಾಪ್ಟರ್ಗಳನ್ನು ಮುಗಿಸ್ಕೊಡ್ತೀನಿ ಅವಾಗ ಅವಾಗ ಫ್ರೀ ಇದ್ದಾಗ ಬರ್ತೀನಿ ಇದೇ ಥರ ಇದೇನು ನನಗೆ ನಾನು ಹೇಳ್ತಾ ಇದ್ದೀನಿ ಕೇಳಿ ನಂಬರ್ ಸೀರೀಸು ಆ್ಯಂಡ್ ಕೋಡಿಂಗ್ ಡಿ ಕೋಡಿಂಗ್ ನಾನಲ್ಲ ಎಲ್ಲರೂ ಮಾಡ್ತಾರೆ ಏಜಸ್ಸು ಎವರೇಜಸ್ಸು ಟ್ರೇನ್ಸು ಈ ಥರ ಟಫ್ ಚಾಪ್ಟರ್ಗಳನ್ನು ಈಜಿ ಮಾಡಬೇಕಾಗಿದೆ ಅಲ್ವಾ ಆ ಒಂದು ಕಾರಣಕ್ಕಾಗಿ ನಾನು ಬರ್ತೀನಿ ಮತ್ತೆ ಡೋಂಟ್ ವರಿ ಓಕೆನಾ ಎಸ್ ಪಿ ಎಸ್ ಐ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಕ್ವಶನ್ ಕೇಳ್ಯಾರಪ್ಪ ನೋಡೋಣ ಏನು ಕ್ವಶನ್ ಕೇಳ್ಯಾರಂದರೆ ನೀಟಾಗಿ ಅರ್ಥ ಮಾಡಿ ಕೇಳಿ ನೀವು ಇಲ್ಲಿ ಸರಿನಾ ಏನು ಕೇಳ್ಯಾರ ಸಿಂಪಲ್ ಸಿಂಪಲ್ ಕ್ವಶನ್ ಪಿ ಎಸ್ ಸಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಕೇಳೋಣ ನೋಡಿ ಯಾಕೆ ನಾನು ನಂಬರ್ ಸೀರೀಸ್ ಅಂದ್ರೂ ಅಷ್ಟೇ ಕೋಡಿಂಗ್ ಡಿ ಕೋಡಿಂಗ್ ಅಂದ್ರೂ ಅಷ್ಟೇ ಯಾಕೆ ನಾನು ಅಷ್ಟೇ ಅಷ್ಟೇ ಅಂತ ಹೇಳಕತ್ತೀನಿ ಅಂದರೆ ಬೇಕಾದರೆ ಕೇಳಿ ನಿಮಗೆಲ್ಲ ಕ್ಲಾರಿಟಿ ಸಿಗುತ್ತೆ ಎ ಅಂದರೆ ಒಂದು ಬರದೆ ಎ ಅಂದರೆ ಒಂದು ಬರದೆ ಸಿ ಅಂದ್ರೆ ಎಷ್ಟು ಬರದೆ ಸಿ ಅಂದರೆ ಮೂರು ಬರದೆ ಮೂರು ಮೂರು ಬರದೆ ನೆಕ್ಸ್ಟು ಎಫ್ ಅಂದ್ರೆ ಎಷ್ಟು ಬರದೆ ಆರು ಬರದೆ ಆರು ನೆಕ್ಸ್ಟು ಎಚ್ ಅಂದ್ರೆ ಎಷ್ಟು ಬರೀಬೇಕು ನಾನು ಇವಾಗ ಎಂಟು ಬರೀಬೇಕು ಎಂಟು ನೆಕ್ಸ್ಟ್ ಏನಿದೆ ಇಲ್ಲಿ ಡ್ಯಾಶ್ ಇದೆ ಡ್ಯಾಶ್ ನೆಕ್ಸ್ಟ್ ಎಮ್ ಎಷ್ಟು ಹದಿಮೂರು ಹದಿಮೂರು ಅಂದರೆ ಕೋಡಿಂಗ್ ಡಿ ಕೋಡಿಂಗ್ನ ನಾನು ನಂಬರ್ ಸಿರೀಸ್ ಥರ ಬರ್ಕೋಬೋದಂತ ಗೊತ್ತಾಯ್ತು ಕೋಡಿಂಗ್ ಡಿ ಕೋಡಿಂಗ್ನ ನಾನು ನಂಬರ್ ಸೀರೀಸ್ ಥರ ಬರ್ಕೋಬೇಕಂತ ಗೊತ್ತಾಯ್ತು ನಾನು ಇವಾಗ ನೋಡಿ ಒಂದಿರೋದು ಎರಡು ಬಂದಿದೆ ಅಂದರೆ ಒಂದಕ್ಕೂ ಎಷ್ಟು ಕೂಡಿಸ್ತೀಯ ನೀನು ಎರಡು ಕೂಡಿಸ್ತೀಯಾ ಓಕೆನಾ ಈ ಎರಡು ಒಂದೊಂದು ಹೆಂಗ್ ಅಂದ್ರೆ ಈ ಓಕೆನಾ ಇದು ನಂಬರ್ ಸಿರೀಸು ಯಾವುದೇ ಎರಡು ಸಂಖ್ಯೆಗಳ ನಡುವೆ ವ್ಯತ್ಯಾಸ ಹೋಗಬೇಕು ನಿಮಗೆ ನಾನು ನಿಮ್ಗೆ ನಂಬರ್ ಸೀರೀಸ್ ಪರ್ಫೆಕ್ಟ್ ಆಗಿ ಮಾಡಿಕೊಡ್ತೀನಿ ಡೋಂಟ್ ವರಿ ನೋಡಿ ಒಂದಕ್ಕ ಎರಡು ಕೂಡಸ್ರೆ ಮೂರು ಬಂತು ಅಥವಾ ಮೂರಕ್ಕ ಎರಡು ಕಳೆದ್ರು ಕೂಡ ಒಂದೇ ಬಂತು ಅರ್ಥ ಆಗ್ತಿದೇನಾ ಇದಕ್ಕ ಎಷ್ಟು ಬರುತ್ತೆ ಅನ್ನೋಕ್ಕಿಂತ ಇದರೊಳಗಡೆ ಇದನ್ನ ಕಳದ್ಬಿಟ್ರೆ ಎರಡು ಬರುತ್ತೆ ಅದೇ ತರ ಮೂರಕ್ಕ ಮೂರು ಕೂಡ್ಸ್ರೆ ಆರು ಬಂತು ಆರು ನೆಕ್ಸ್ಟ್ ಆರಕ್ಕ ಎರಡು ಕೂಡ್ಸ್ರಿ ಎಂಟು ಬಂತು ಎಂಟು ನೋಡಿ ಒಂದು ಸರಿ ಎರಡು ಕೂಡ್ಸಿದೆ ನಾವು ಒಂದು ಸರಿ ಮೂರು ಕೂಡ್ಸಿದೇನೆ ಒಂದು ಸರಿ ಎರಡು ಕೂಡ್ಸಿದೇನೆ ಮತ್ತೆ ಒಂದು ಸರಿ ಮೂರು ಕೂಡಿಸ್ಬೇಕು ಅಂದರೆ ಒಂದು ಸರಿ ಎರಡು ಕೂಡಿಸ್ಬೇಕು ಒಂದು ಸರಿ ಮೂರು ಕೂಡಿಸ್ಬೇಕು ಒಂದು ಸರಿ ಎರಡು ಕೂಡಿಸ್ಬೇಕು ಒಂದು ಸರಿ ಮೂರು ಕೂಡಿಸ್ಬೇಕು ಎಂಟು ಪ್ಲಸ್ ಮೂರು ಅಂದ್ರೆ ಎಷ್ಟು ಹನ್ನೊಂದು ಬಂತು ಇವಾಗ ಈ ಪ್ಲಸ್ ಇಲ್ಲಿ ಹನ್ನೊಂದು ಬಂದು ಬೇಕಾದ್ರೆ ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ಎರಡು ಪ್ಲಸ್ ಮೂರು ಮತ್ತೆ ಪ್ಲಸ್ ಎರಡು ಮಾಡ್ಬೇಕಲ್ಲ ನನೀಗ ಎಸ್ ಮತ್ತೆ ಪ್ಲಸ್ ಎರಡು ಮಾಡಿದೆ ಅವಾಗ ಹನ್ನೊಂದು ಪ್ಲಸ್ ಎರಡು ಅಂದ್ರೆ ಹದಿಮೂರು ಬಂತು ನಾನು ಮಾಡಿರುವಂತ ಉತ್ತರ ಕರೆಕ್ಟ್ ಇದೆ ಬಟ್ ಹನ್ನೊಂದು ಅಂದರೆ ಏನು ಹನ್ನೊಂದು ಅಂದರೆ ಕೆ ಅಂತ ಎಷ್ಟು ಸರಿ ಹೇಳ್ತೀರಿ ಸರ್ ನೀವು ಕೆ ಅಂದ್ರೆ ಹನ್ನೊಂದು ಕೆಲ್ವಿನು ಕೆ ಅಂದರೆ ಕೆಲ್ವಿನು ಎಲೆವನ್ನು ಹನ್ನೊಂದು ಕೆ ಒಳಗಡೆ ಒನ್ ಕಾಣ್ತಾ ಇದೆ ಆ ಒನ್ ಅಂದ್ರೆ ಕೂಡ ಹನ್ನೊಂದು ಅಂತ ಆಲ್ ಸರಿ ಹೇಳಿದಿರಿ ಸರ್ ನೀವು ಅದಕ್ಕೋಸ್ಕರ ನಿಮ್ಮ ಉತ್ತರ ಏನಾಗಿದೆ ಕೆ ಅಂದರೆ ಹನ್ನೊಂದು ಆಗಿದೆ ಫ್ರೆಂಡ್ಸ್ ಸರಿನಾ ನೆಕ್ಸ್ಟ್ ಕ್ವಶನ್ ಹೋಗೋಣ ಇವಾಗ ಪಿ ಎಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಿರುವಂಥ ಕ್ವಶನ್ ನಂಬರ್ಸ್ ಸೀರೀಸ್ ಎ ಬ್ಯೂಟಿಫುಲ್ ಚಾಪ್ಟರ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಚಾಪ್ಟರ್ ನೆಕ್ಸ್ಟ್ ಕ್ವಶನ್ ಹೋಗೋಣ ಪಿ ಸಿ ಕೆ ಎಸ್ ಆರ್ ಪಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಪಿ ಸಿ ಕೆ ಎಸ್ ಆರ್ ಪಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರುವಂತ ಕ್ವಶನ್ ಏನಪ್ಪಾ ನೋಡಿ ಇವಾಗ ಸೇಮ್ ಸೇಮ್ ಒಂದು ವರ್ಡ್ನ ಉಲ್ಟ ಬರ್ತಾನಂತ ಹೇಳಿದೆ ಅದೇ ಇದೆ ಕಾನ್ಸೆಪ್ಟಲ್ಲಿ ಏನಿಲ್ಲ ಕಾವೇರಿ ಕಾವೇರಿನ ಉಲ್ಟಾ ಬರ್ದಾನ ಮತ್ತೆ ಕಾವೇರಿ ಸಿಟ್ಟಿರ್ತಾಳನು ಅದೇ ಹತ್ರ ಕೃಷ್ಣನ ಉಲ್ಟಾ ಬರ್ರಿ ಅಂತ ಅವಳು ವಾದ ಮಾಡ್ತಾಳು ಅದಕ್ಕೋಸ್ಕರ ನ ಅವ್ರು ಏನ್ ಬರ್ದಾರ ಐ ಆರ್ ಇ ವಿ ಎ ಕೆ ಅಂತ ಬರ್ದಾರಪ್ಪ ಐ ಆರ್ ಇ ವಿ ಎ ಕೆ ಅಂತ ಬರ್ದಾರ ಅಂದ್ರೆ ಕಾವೇರಿನ ಉಲ್ಟ ಬರ್ದಾರ ಅವರು ಅದಕ್ಕೋಸ್ಕರ ಹುಡುಗಿಯರ್ ಮತ್ತೆ ವಾದ ಮಾಡ್ತಾರ ಸೊ ಕೃಷ್ಣನ ಕೂಡ ಉಲ್ಟ ಮಾಡಿ ಸರ್ ಅಂತ ನನ್ಗೆ ಕೇಳ್ತಾರ ಅದಕ್ಕೋಸ್ಕರ ಕೃಷ್ಣನ ಉಲ್ಟ ಮಾಡಿದಾಗ ನನ್ಗೇನ್ ಬರುತ್ತೆ ಉತ್ತರ ಬರುತ್ತೆ ಕಾವೇರಿ ಇರೋದ್ನ ಲಾಸ್ಟ್ ಇಂದ ಉಲ್ಟ ಬರ್ಕಂತ ಹೋದಿನಿ ನಾನು ಕಾವೇರಿ ಆಯಿಂದ ಬರ್ಕಂತ ಹೋಗ್ತೀನಿ ಈಗ ಆಯ್ ಆದ್ಮೇಲೆ ಆರ್ ಬಂತು ಆರ್ ಆದ್ಮೇಲೆ ಇ ಬಂತು ಇ ಇ ಆದ್ಮೇಲೆ ವಿ ಬಂತು ಆಮೇಲೆ ಎ ಬಂತು ಆಮೇಲೆ ಕೆ ಬಂತು ಕೆ ಐ ಆರ್ ಇ ವಿ ಕೆ ಅಂತ ಅವರು ಬರ್ದಾರ ಅದೇ ತರ ಅದೇ ತರ ನಾನು ಕೃಷ್ಣನ್ ಏನ್ ಬರೀಬೇಕಪ್ಪ ಅದೇ ತರ ಕೃಷ್ಣನು ಹಂಗೆ ಬರಿಬೇಕಾಗುತ್ತಲ್ಲ ಇವಾಗ ಎಸ್ ಅದೇ ತರ ಕೃಷ್ಣನು ನಾವು ಉಲ್ಟ ಬರೀ ತೋರಿಸ್ತೀನಿ ನಿಮಗೆ ಉತ್ತರ ಕರೆಕ್ಟ್ ಬರುತ್ತೆ ಡೋಂಟ್ ವರಿ ಕೃಷ್ಣ ಇದನ್ನಲ್ಲ ಈ ಕಡೆಯಿಂದ ಬರ್ಕಂತ ಹೋಗಿ ಇವಾಗ ಏನಿದೆ ಎ ಇದೆ ಎ ಬರದೆ ಆಮೇಲೆ ಏನಿದೆ ಎನ್ ಇದೆ ಎನ್ ಬರೆದೆ ಆಮೇಲೆ ಏನಿದೆ ಎಚ್ ಇದೆ ಎಚ್ ಬರದೆ ಏನಿದೆ ಎಸ್ ಇದೆ ಎಸ್ ಓಕೆನಾ ಎ ಎನ್ ಎಚ್ ಎಸ್ ಇದೆ ಆಮೇಲೆ ಏನಿದೆ ಐ ಇದೆ ಐ ಆಮೇಲೆ ಆರ್ ಆರ್ ಆಮೇಲೆ ಏನಿದೆ ಕೆ ಇದೆ ಕೆ ಕೃಷ್ಣನ ಉಲ್ಟ ಬರೆದ್ರೆ ಎನ್ ಎಚ್ ಎನ್ ಎನ್ ಎಚ್ ಎಸ್ ಐ ಆರ್ ಕೆ ಎ ಎನ್ ಎಚ್ ಎಸ್ ಎಚ್ ಐ ಆರ್ ಕೆ ಇಲ್ಲಿದೆ ಅದಕ್ಕೋಸ್ಕರ ನಿಮ್ಮ ಉತ್ತರ ಏನಾಗಿರುತ್ತೆ ಫ್ರೆಂಡ್ಸ್ ಇದು ಒಂದೇ ಆಗಿರುತ್ತೆ ಯಾವುದು ಎ ಎನ್ ಎಸ್ ಎಚ್ ಐ ಯಾರೇ ದಿಸ್ ಇಸ್ ಯುವರ್ ಉತ್ತರ ಏನಿಲ್ಲ ಉಲ್ಟಾ ಬರೆಯೋದು ಅಷ್ಟೇ ಕ್ವಶನ್ಸ್ ಉಲ್ಟಾ ಬರೆಯೋದು ಸೊ ನೆಕ್ಸ್ಟ್ ಏನಪ್ಪ ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ ಆ ನೋಡಿ ಎಸ್ ಎಸ್ ಸಿ ಆರ್ ಆರ್ ಬಿ ಕ್ವಶನ್ಸ್ ಏನಾದರೂ ಕೇಳಿದ್ರೆ ಸ್ವಲ್ಪ ನೀವು ಥಿಂಕ್ ಮಾಡಬೇಕಾಗಿರುತ್ತೆ ಥಿಂಕ್ ಅಂದರೆ ಕ್ವಶನ್ಸ್ಗಳಲ್ಲಿ ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ನೀವು ಆ ಕ್ವಶನ್ಸ್ಗಳನ್ನ ಜಾಸ್ತಿ ಟಫ್ ಇದೆ ಅಂತ ಹೇಳಿಕ ಅವಶ್ಯಕತೆ ಇಲ್ಲ ನಿಮಗೆ ಇವಾಗ ಆರಾಮಾಗಿ ಕಲಿಸ್ತೀನಿ ಕೇಳಿ ಇವಾಗ ಏನು ಕೊಟ್ಟನಪ್ಪ ಎನ್ನು ಮೂರು ಬರ್ದನ ಓ ನ ಒಂಬತ್ತು ಬರ್ದನ ಐನ ಆರು ಬರ್ದನ ಡಿ ನ ಐದು ಬರ್ದನಾ ಎನಾ ಎಂಟು ಬರ್ದನ ಅಂದರೆ ಅಲ್ಪ ಬೆಟ್ಟುಗಳಿಗೆ ತಕ್ಕಂತ ಅವನು ಸಂಖ್ಯೆಗಳನ್ನು ಬರೆದಿಲ್ಲ ಅಲ್ಬ ಬೆಟ್ಟಗಳಿಗೆ ತಕ್ಕಂತ ಅವನು ಸಂಖ್ಯೆಗಳನ್ನು ಬರೆದಿಲ್ಲ ಯಾವುದೇ ಒಂದು ಅಲ್ಪ ಬೆಟ್ಟಿಗೆ ಯಾವುದೇ ಒಂದು ಸಂಖ್ಯೆಗಳನ್ನು ಬರ್ದಾನ ಅದೇ ತರ ನೀನು ಯಾವುದೇ ಒಂದು ಅಲ್ಪ ಬೆಟ್ಟಿಗೆ ಆ ಕೊಟ್ಟಿರುವಂತ ಸಂಖ್ಯೆಗಳನ್ನು ಬರಿ ಅದೇ ನಿನ್ನ ಉತ್ತರ ಆಗಿರುತ್ತೆ ಫ್ರೆಂಡ್ಸ್ ಓಕೆನಾ ಇವಾಗ ಕೇಳಿ ಆಯ್ ಐ ಅಂದ್ರೆ ಎಷ್ಟು ಬರ್ದನಾ ಆಯ್ ಐ ಅಂದ್ರೆ ಎಷ್ಟು ಬರ್ದನ ಅವನು ಆರು ಬರ್ದಾನ ಆರು ಆರು ಹಾಗಾದರೆ ಆ ಸೊ ಐ ಅಂದ್ರೆ ಎಷ್ಟು ಬರೀಬೇಕು ನೀನು ಇವಾಗ ಆರು ಬರಿಬೇಕು ಆರು ಐ ಅಂದ್ರೆ ಆರು ಬರ್ದನಾ ನೀನು ಐ ಅಂದ್ರೆ ಆರು ಬರಿ ಓಕೆನಾ ನೆಕ್ಸ್ಟ್ ಎನ್ ಅಂದ್ರೆ ಎಷ್ಟು ಬರ್ದಾನ ಎನ್ ಅಂದ್ರೆ ಮೂರು ಬರ್ದಾನ ಅದಕ್ಕೋಸ್ಕರ ನೀನು ಕೂಡ ಎನ್ ಅಂದರೆ ಮೂರು ಬರಿ ಸರಿನಾ ನೆಕ್ಸ್ಟು ಡಿ ಅಂದರೆ ಎಷ್ಟು ಬರ್ದಾನ ಡಿ ಅಂದರೆ ಐದು ಬರ್ದಾನ ಐದು ಅದಕ್ಕೋಸ್ಕರ ನೀನು ಐದು ಬರಿ ಸೊ ನೆಕ್ಸ್ಟ್ ಏನು ಕೊಡೋಣ ನೆಕ್ಸ್ಟ್ ಏನು ಕೊಡ ನೋಡಿ ಡಿ ಅಂದರೆ ಎಷ್ಟು ಬರ್ದಾನ ಸಾರಿ ಐ ಅಂದರೆ ಎಷ್ಟು ಬರ್ದಾನ ಐ ಅಂದರೆ ಆರು ಬರ್ದಾನ ಆರು ವೇಟ್ 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 ಓಕೆನಾ ಐ ಅಂದರೆ ಆರು ಬರ್ದಾನ ಓಕೆ ಬಾಸ್ ಐ ಅಂದರೆ ಆರು ಎನ್ ಅಂದರೆ ಎಷ್ಟು ಬರ್ದಾನ ಮೂರು ಬರ್ದಾನ ಮತ್ತು ಡಿ ಬಂತು ಡಿ ಅಂದರೆ ಓಕೆ ಡಿ ಅಂದರೆ ಓ ಸೂಪರ್ ಐದು ಬರೆದಿದನಲ್ಲ ಸಾರಿ ಡಿ ಅಂದರೆ ಐದು ಬರದಾನ ನೆಕ್ಸ್ಟು ಐ ಬಂತು ಐ ಅಂದರೆ ಎಷ್ಟು ಬರ್ದನಾ ಐ ಅಂದರೆ ಆರು ಬರ್ದಾನ ಆರು ಬರೆದೆ ನೆಕ್ಸ್ಟು ಎ ಅಂದರೆ ಎಷ್ಟು ಎ ಅಂದರೆ ಎಂಟು ಎಂಟು ಆರು ಮೂರು ಐದು ಆರು ಎಂಟು ಆರು ಮೂರು ಐದು ಆರು ಎಂಟು ಎಲ್ಲಿದೆ ಆರು ಮೂರು ಐದು ಆರು ಎಂಟು ಇಲ್ಲಿದೆ ದಿಸ್ ಈಸ್ ಯುವರ್ ಎಸ್ ಎಸ್ ಸಿ ಎರಡು ಸಾವಿರದ ಎರಡರಲ್ಲಿ ಕೇಳಿರುವಂತಹ ಕ್ವಶನ್ ಸಿಂಪಲ್ ಸಿಂಪಲ್ ಇದೆ ಅವನೇನು ಬರೆದಿರ್ತಾನಲ್ವಾ ಅದೇ ಥರ ನೀನು ಬರೀಬೇಕಂತ ಅವನು ಕೇಳ್ತಾನೆ ಮತ್ತೇನು ಇಲ್ಲ ಸರಿನಾ ಎಸ್ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಇವಾಗ ಏನಿದೆ ಕ್ವಶನಲ್ಲಿ ನೋಡ್ಕೆಂತ ಕೂಡಿ ಆರಾಮಾಗಿ ಕೇಳಿ ಇವು ಆರ್ ಆರ್ ಬಿ ಕ್ವಶನ್ಸ್ ಬಂತು ಬರ್ತಾ 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 ಹೋಗ್ತಾ ಇದೀವಿ ನಾವೀಗ ಐ ಲೆವೆಲ್ಗೆ ಹೋಗ್ತಾ ಇದ್ದೀವಿ ಆರ್ ಆರ್ ಬಿ ಎರಡು ಸಾವಿರದ ಐದರಲ್ಲಿ ಕೇಳಿರುವಂಥ ಕ್ವಶನ್ ಏನಪ್ಪಾ ನೋಡೋಣ ನೋಡಿ ಫ್ರೆಂಡ್ಸ್ ನಾನು ನಿಮಗೆ ಒಂದು ಇಂಟ್ ಕೊಟ್ಟಿದ್ದೆ ಏನು ಇಂಟ್ ಕೊಟ್ಟಿದ್ದೆ ಅಲ್ಬೆಬೆಟ್ಗಳನ್ನ ಉಲ್ಟಾ ಬರಿಬೇಕಂತ ಅವ್ರು ಕೊಟ್ಟಾಗ ಯಾವುದಾದ್ರು ಒಂದು ಸಂಖ್ಯೆ ಕೊಟ್ಟಿರ್ತೇನೆ ಈ ತರ ಅಪೋಸಿಟ್ ಏನು ಜೆಡ್ ಓಕೆನಾ ಎ ಅಪೋಸಿಟ್ ಏನು ಜೆಡ್ ಜೆಡ್ ನೆಕ್ಸ್ಟ್ ಎಂ ಅಪೋಸಿಟ್ ಏನು ಎಂ ಅಪೋಸಿಟ್ ಎನ್ ಎನ್ ಯಾಕೆ ನಾನು ನಿಮಗೆ ಫಸ್ಟ್ ಕ್ಲಾಸಲ್ಲಿ ಫುಲ್ಲು ಕ್ಲಾರಿಟಿ ಕೊಟ್ಟಿನಿ ಯಾಕೆ ಯಾವುದೇ ಎರಡು ಅಲ್ಪ ಪಟ್ಟೆಗಳನ್ನು ಕೂಡಿಸಿದರೆ ನಿನಗೆ ಏನಾದರೂ ಉತ್ತರ ಇಪ್ಪತ್ತೇಳು ಬಂದಿದ್ದರೆ ಅವೆರಡು ಅಲ್ಪ ಬಟ್ಟೆಗಳು ವಿರುದ್ಧಗಳಾಗಿದ್ದಾವೆ ಅಂತ ಅರ್ಥ ನಾನು ನಿಮಗೆ ಹೇಳಿದ್ದೀನಿ ಅದೇ ಥರ ಎಮ್ ಅಂದರೆ ಹದಿಮೂರು ಎನ್ ಅಂದರೆ ಹದಿನಾಲ್ಕು ಹದಿಮೂರು ಪ್ಲಸ್ ಹದಿನಾಲ್ಕು ಅಂದರೆ ಇಪ್ಪತ್ತೇಳು ಅದೇ ಥರ ಎ ಅಂದರೆ ಒಂದು ಜಡ್ ಅಂದರೆ ಆರು ಒಂದು ಪ್ಲಸ್ ಆರು ಅಂದರೆ ಇಪ್ಪತ್ತೇಳು ಅದೇ ಥರ ಎಚ್ ಅಂದರೆ ಎಂಟು ಎಸ್ ಅಂದರೆ ಹತ್ತೊಂಬತ್ತು ಎಚ್ ಪ್ಲಸ್ ಹತ್ತೊಂಬತ್ತಂದರೆ ಎಷ್ಟು ಬಂತಿನಗೆ ಇಪ್ಪತ್ತೇಳು ಬಂತು ಯಾಕೆಂದರೆ ಎಚ್ ಒಳಗಡೆ ಎಂಟು ಕಾಣ್ತಾ ಇದೆ ಎಸ್ ಅಂದರೆ ನಾನು ನಾನು ಅಂದರೆ ಹತ್ತೊಂಬತ್ತಂದು ಹೇಳಿದ್ದೀನಿ ಯಾಕೆ ಎಂಟು ಪ್ಲಸ್ ಹತ್ತೊಂಬತ್ತು ಹತ್ತೊಂಬತ್ತಂದರೆ ಎಷ್ಟು ಬಂದಿನಿ ಇವಾಗ ಇಪ್ಪತ್ತೆರಡು ಬಂತು ನಾನು ನಿಮಗೆ ಫುಲ್ ಕ್ಲಾರಿಟಿ ಕೊಟ್ಟಿನಿ ಯಾವ್ಯಾವ ಸಂಖ್ಯೆಗಳನ್ನು ಯಾವ ಥರ ನೆನಪಿಡ್ಬೇಕು ಯಾವ್ಯಾವ ಅಲ್ಪ ಪಟ್ಟಿಗಳು ತಕ್ಕಂಥ ಸಂಖ್ಯೆಗಳನ್ನು ನೆನಪಿಡ್ಬೇಕು ಟಿ ಅಂದ್ರೆ ಎಷ್ಟು ಜಿ ಅಂದ್ರೆ ಎಷ್ಟು ಆರ್ ಅಂದ್ರೆ ಎಷ್ಟು ಪಿ ಅಂದ್ರೆ ಎಷ್ಟು ಎನ್ ಅಂದ್ರೆ ಎಷ್ಟು ಎಲ್ ಅಂದ್ರೆಷ್ಟು ಎಲ್ಲ ಯಾವ ಥರ ಅಂತ ಸೊ ನೀವು ಬಾಯಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಎಲ್ಲದೂ ಕೂಡ ನೀವು ಯಾವ ಥರ ಟ್ರಿಕ್ಸ್ಗಳ ಮುಖಾಂತರ ನೆನ್ಪಿಡ್ಬೇಕು ಅಂತ ಹೇಳಿಕೊಟ್ಟಿ ನಾನು ನಿಮಗೆ ನೆಕ್ಸ್ಟ್ ಏನಪ್ಪಾ ಇವಾಗ ಇಷ್ಟಗಳಲ್ಲಿ ಯಾವ್ದಾರ ಒಂದು ಕೊಟ್ಟಿರ್ತಾನ ಅವನು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ನಿಮಗೆ ನಿಮಗೆ ಅರ್ಥ ಮಾಡ್ಕೊಂಬಿಡ್ದೀವಿ ಈಗ ಏನು ಅರ್ಥ ಮಾಡ್ಕೋಬೇಕು ಸೆಕೆಂಡ್ ಲಿಟ್ರಿ ಏನಿದೆ ಎ ಇದೆ ಎ ಸರಿನಾ ಬಟ್ ಇಲ್ಲಿ ಸೆಕೆಂಡ್ ಲೀಟರ್ ಏನಿದೆ ಜಡ್ ಇದೆ ಅಂದರೆ ಅಂದರೆ ಎ ಪ್ಲಸ್ ಅಲ್ಲಿ ಏನ್ ಕೊಟ್ಟ ನಾನು ಜಡ್ ಕೊಟ್ಟ ಜೆಡ್ ಅಂದರೆ ಒಂದು ಪ್ಲಸ್ ಜೆಡ್ ಒಂದು ಪ್ಲಸ್ ಇಪ್ಪತ್ತಾರು ಅಂದ್ರೆಷ್ಟು ಬಂದು ನಿಮಗೆ ಇಪ್ಪತ್ತೇಳು ಬಂದು ಅದೇ ಥರ ಎಚ್ ಅಂದ್ರೆ ಎಂಟು ಎಸ್ ಅಂದ್ರೆ ಹತ್ತೊಂಬತ್ತು ಅಂದರೆ ಉಲ್ಟಾ ಬರೆಯೋಕೈತಾನೆ ಅಷ್ಟೇ ಉಲ್ಟಾ ಉಲ್ಟಾ ಹೇಳ್ಬಿಟ್ಟಿದ್ದೆ ನಾನು ನಿಮ್ಗೆ ಎಚ್ ಅಂದ್ರೆ ಎಂಟು ಎಸ್ ಅಂದರೆ ಹತ್ತೊಂಬತ್ತು ಅಂದರೆ ಎಂಟು ಪ್ಲಸ್ ಹತ್ತೊಂಬತ್ತು ಅಂದರೆ ಇಪ್ಪತ್ತೇಳು ಅದೇ ತರ ಅಂದರೆ ಒಂದು ಝೆಡ್ ಅಂದ್ರೆ ಆರು ಒಂದು ಪ್ಲಸ್ ಇಪ್ಪತ್ತ ಆರು ಅಂದರೆ ಇಪ್ಪತ್ತೇಳು ನೆಕ್ಸ್ಟ್ ಎನ್ ಅಂದ್ರೆ ಹದಿನಾಲ್ಕು ಅಂತ ಹೇಳಿದಿನಿ ಯಾಕಂದ್ರೆ ಎನ್ ಒಳಗಡೆ ನಾಲ್ಕು ಕಾಣ್ತಾ ಇದೆ ನೆಕ್ಸ್ಟ್ ಎಂ ಅಂದ್ರೆ ಹದಿಮೂರು ಅಂತ ಹೇಳಿದಿನಿ ಯಾಕಂದ್ರೆ ಎಮ್ ರೊಟೇಟ್ ಮಾಡಿದ್ರೆ ಮೂರು ತರ ಕಾಣುತ್ತೆ ನೆಕ್ಸ್ಟ್ ಡಬ್ಲ್ಯೂನು ಕೂಡ ನಿನಗೆ ಇಪ್ಪತ್ತ್ಮೂರು ಅಂತ ಹೇಳಿದಿನಿ ಯಾಕಂದ್ರೆ ಡಬ್ಲ್ಯೂ ಒಳಗಡೆ ಕೂಡ ಮೂರು ಕಾಣ್ತಾ ಇದೆ ಟಿ ಅಂದರೆ ಅಂತ ಹೇಳಿದೀನಿ ಯಾಕಂದರೆ ಟಿ ಟ್ವೆಂಟಿ 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 ನೆಕ್ಸ್ಟ್ ಜಿ ಅಂದರೆ ಏಳು ಅಂತ ಹೇಳಿದೀನಿ ಯಾಕಂದರೆ ಜಿ ಒಳಗಡೆ ಏಳು ಕಾಣ್ತಾ ಇದೆ ನೆಕ್ಸ್ಟ್ ಪಿ ಅಂದರೆ ಹದಿನಾರು ಅಂತ ಹೇಳಿದೀನಿ ಯಾಕಂದರೆ ಪಿನ ಉಲ್ಟ ಮಾಡಿದರೆ ಅದನ್ನ ಆರು ಕಾಣುತ್ತೆ ಅದೇ ಥರ ಅದೇ ಥರ ಎಫ್ ಅಂದರೆ ಆರ್ ಅಂತ ಹೇಳಿದೀನಿ ಯಾಕಂದರೆ ಎಫ್ ಅಂದರೆ ಫಿಕ್ಸ್ ಫಿಕ್ಸ್ ಅಂದರೆ ಸಿಕ್ಸ್ ಅಂತ ಹೇಳಿದಿನಿ ನೆಕ್ಸ್ಟು ಜಿ ಅಂದರೆ ಏಳು ಅಂತ ಹೇಳಿದೀನಿ ನೆಕ್ಸ್ಟು ಎಚ್ ಅಂದರೆ ಎಷ್ಟು ಎಚ್ ಅಂದರೆ ಎಚ್ ಒಳಗಡೆ ಎಂಟು ಕಾಣ್ತಾ ಇದೆ ಅದಕ್ಕೋಸ್ಕರ ಎಚ್ ಅಂದರೆ ಎಂಟು ಅಂತ ಹೇಳಿದ್ದೀನಿ ನಾನು ನಿಮಗೆ ಆಲ್ರೆಡಿ ನೆಕ್ಸ್ಟ್ ಏನಂತ ಹೇಳಿದ್ದೀನಿ ಹೇಳಿದೆ ನಿಮಗೆ ನೆಕ್ಸ್ಟು ಕೆ ಅಂದ್ರೆ ಹನ್ನೊಂದು ಹನ್ನೊಂದು ಅಥವಾ ಕೆಲ್ವೇನು ಕೆಲವೇನು ಅಥವಾ ಕೆ ಒಳಗಡೆ ಒಂದು ಕಾಣ್ತಾ ಇದೆ ಒಂದು ಅದಕ್ಕೋಸ್ಕರ ಕೆ ಅಂದರೆ ಹನ್ನೊಂದು ಅಂತ ಹೇಳಿದೆ ನಾನು ನಿಮಗೆ ಅದೇ ಥರ ಎಲ್ಲ ಅಲ್ಪಬೆಟ್ಸ್ಗಳನ್ನು ಯಾವ ಥರ ನೆನ್ಪಿಡ್ಬೇಕಂತ ಟ್ರಿಕ್ಸ್ಗಳ ಮುಖಾಂತರ ನಾನು ನಿಮ್ಗೆ ಹೇಳಿಕೊಟ್ಟಿನಿ ಫ್ರೆಂಡ್ಸ್ ಅದಕ್ಕೋಸ್ಕರ ಅದಕ್ಕೋಸ್ಕರ ನೀವೇನು ಅರ್ಥ ಓದ್ ಕ್ಲಾಸ್ ಯಾರು ಕೇಳಿದಿರಾ ಓಕೆನಾ ಇದ್ರೆ ಹಿಂದಿನ ಕ್ಲಾಸ್ ಯಾರು ಕೇಳಿರಲ್ಲ ಅವರಿಗೆ ಈ ಕ್ವಶನ್ ಮ್ಯಾಟ್ರೇ ಅಲ್ಲ ಅವರಿಗೆ ಈ ಕ್ವಶನು ಮ್ಯಾಟ್ರೇ ಅಲ್ಲ ಫ್ರೆಂಡ್ಸ್ ಏನಂದ್ರೆ ಎಮ್ ಅಂದ್ರೆ ಹದಿಮೂರು ಹದಿಮೂರಕ್ಕೆ ಎಷ್ಟು ಕೂಡ್ಸಿ ನನಗೆ ಇಪ್ಪತ್ತೇಳು ಬರುತ್ತೆ ಹದಿನಾಲ್ಕಕ್ಕೆ ಕೂಡ್ಸಿರಿ ಇಪ್ಪತ್ತೇಳು ಬರುತ್ತೆ ಹದಿನಾಲ್ಕು ಅಂದರೆ ಏನು ಎನ್ನು ಎನ್ ಒಳಗಡೆ ನಾಲ್ಕು ಕಾಣ್ತಾ ಇದೆ ಅದಕ್ಕೋಸ್ಕರ ಹದಿನಾಲ್ಕಂದ್ರೆ ಏನು ಎನ್ನು ಎಮ್ ಅಪೋಸಿಟ್ ಏನಾಗುತ್ತೆ ನೀವು ಅದಕ್ಕೋಸ್ಕರ ಎನ್ ಆಗತ್ತೆ ಫ್ರೆಂಡ್ಸ ನೆಕ್ಸ್ಟು ಐ ಅಂದರೆ ಎಷ್ಟು ಎಚ್ ಅಂದರೆ ಎಂಟು ಓಕೆನಾ ಎಚ್ ಅಂದರೆ ಎಂಟು ಸೊ ಎಂಟು ಅಂದರೆ ಮತ್ತು ನನಗೆ ಒಂಬತ್ತು ಬರುತ್ತೆ ಹಾಗಾದರೆ ಐ ಅಂದರೆ ಒಂಬತ್ತು ಬಟ್ ಒಂಬತ್ತು ಎಷ್ಟು ಕೂಡ್ಸಿ ನೀವು ಇಪ್ಪತ್ತೇಳು ಬರುತ್ತೆ ಹದಿನೆಂಟು ಕೂಡ್ಸಿ ಇಪ್ಪತ್ತೇಳು ಬರುತ್ತೆ ಬಟ್ ಹದಿನೆಂಟು ಅಂತ ಏನು ಕಾಣ್ತಾ ಇದೆ ನಿಮಗೆ ಆರು ಒಳಗಡೆ ಎಂಟು ಕಾಣ್ತಾ ಇದೆ ಆರು ಒಳಗಡೆ ಎಂಟು ಕಾಣ್ತಾ ಇದೆ ಅದಕ್ಕೋಸ್ಕರ ಆರು ಅಂದರೆ ಏನಂತ ಬರೀಬೇಕು ನೀವು ಇವಾಗ ಎಂಟು ಅಂತ ಬರೀಬೇಕು ಅರ್ಥ ಆಗ್ತಿದೀನಾ ಐ ಅಂದರೆ ಒಂಬತ್ತು ಆರು ಒಳಗಡೆ ಎಂಟು ಕಾಣ್ತಾ ಇದೆ ಅದಕ್ಕೋಸ್ಕರ ಹದಿನೆಂಟು ಪ್ಲಸ್ ಒಂಬತ್ತು ಎಷ್ಟಾಯ್ತು ನಿಮಗೆ ಇವಾಗ ಇಪ್ಪತ್ತೇಳು ಆಯಿತು ಅದಕ್ಕೋಸ್ಕರ ಎನ್ ಪ್ಲೇ ಎನ್ ಪ್ಲಸ್ ಆಮೇಲೆ ಏನು ಬರ್ತಾರೆ ನೀವಾಗ ಆರು ಬರೆದಿದೆ ಆರು ನೆಕ್ಸ್ಟ್ ಏನು ಗೊತ್ತಿದ್ದೀನಿ ನೀವು ಇವಾಗ ಎಲ್ಲಂದರೆ ಹನ್ನೆರಡು ಸೊ ಹನ್ನೆರಡಕ್ಕೆ ಎಷ್ಟು ಕೂಡಿಸಿ ಇಪ್ಪತ್ತೇಳು ಬರುತ್ತೆ ಹನ್ನೆರಡಕ್ಕೆ ಹದಿನೈದು ಕೂಡಿಸಿದ್ರೆ ಇಪ್ಪತ್ತೇಳು ಬರುತ್ತೆ ಫಸ್ಟ್ ಭೂಮಿ ಗೋಲಾಕಾರವಾಗಿತ್ತು ಆಮೇಲೆ ಪಿ ಅಂದರೆ ಹದಿನಾರು ಆಮೇಲೆ ಭೂಮಿ ಬಂತು ಆಮೇಲೆ ಕ್ವೀನ್ಸ್ ಬಂದರು ಅಂದರೆ ಹುಡುಗಿಯರು ಬಂದರು ಅಂದರೆ ಹದಿನೇಳು ಬಂತು ಆಮೇಲೆ ರಾಜೇಂದ್ರ ಬಂದರು ಆರು ಬಂದರು ಅಂದರೆ ಹದಿನೆಂಟು ಬಂತು ಆಮೇಲೆ ಯಾರು ಬಂದರು ನಾನು ಬಂದು ಶರಣ್ ಬಂದ ಅಂದರೆ ಪಾಠ ಮಾಡಕ್ಕೆ ನಾನು ಬಂದೆ ಸಾವಾಗ ಹತ್ತೊಂಬತ್ತಾಯಿತು ಸೊ ನಾವೆಲ್ಲರೂ ಸರಿ ಇವಾಗ ಟಿ ಟ್ವೆಂಟಿ ಮ್ಯಾಚ್ ಆಡೋಕೆ ಹೋಗೋಣ ಟಿ ಅಂದರೆ ಇಪ್ಪತ್ತಾಯಿತು ಬಟ್ ಯಾರ್ಯಾರು ಆಡೋಕೆ ಹೋಗೋಣ ಯು ಆ್ಯಂಡ್ ವಿ ಅಲ್ವಾ ಯು ಅಂದರೆ ಇಪ್ಪತ್ತೊಂದು ಆಯಿತು ವಿ ಅಂದರೆ ಇಪ್ಪತ್ತೆರಡು ಆಯಿತು ಡಬ್ಲ್ಯೂ ಅಂದರೆ ಇಪ್ಪತ್ತ್ಮೂರು ಆಯಿತು ಯಾಕೆ ಡಬ್ಲ್ಯೂ ಒಳಗಡೆ ಮೂರು ಕಾಣ್ತಾ ಇದ್ದೀನಿ ನೀನು ಇವಾಗ ಅದಕ್ಕೋಸ್ಕರ ಎಲ್ಲಂದ್ರೆ ಹನ್ನೆರಡು ಹನ್ನೆರಡಕ್ಕೆ ಹದಿನೈದು ಕುಡಿಸಿ ಇಪ್ಪತ್ತೇಳು ಬಂತು ಹದಿನೈದು ಅಂದರೆ ಓ ಅದಕ್ಕೋಸ್ಕರ ಎನ್ ಆರ್ ಓ ಅಂತ ಬರೆದೆ ನೆಕ್ಸ್ಟು ಕೆ ಅಂದರೆ ಕೆಲ್ವಿನ್ ಅಥವಾ ಎಲೆವನ್ ಅಥವಾ ಕೆ ಒಳಗಡೆ ಒನ್ ಕಾಣ್ತಾ ಇದೆ ಅದಕ್ಕೋಸ್ಕರ ಕೆ ಅಂದರೆ ಹನ್ನೊಂದು ಹನ್ನೊಂದಕ್ಕೆ ಹದಿನಾರು ಕೂಡಸ್ರೆ ಇಪ್ಪತ್ತೇಳು ಬಂತು ಪಿ ಒಳಗಡೆ ಆರು ಕಾಣ್ತಾ ಇದೆ ಅದಕ್ಕೋಸ್ಕರ ಪಿ ಅಂದರೆ ಹದಿನಾರು ಓಕೆನಾ ಪಿ ಅಂದ್ರೆ ಎಷ್ಟು ಬಂದಿನಿ ಇವಾಗ ಹದಿನಾರು ಬಂತು ಎನ್ ಆರ್ ಒ ಪಿ ಎಲ್ಲಿದೆ ಆಪ್ಷನ್ ಸಿ ದಲ್ಲಿದೆ ಇದೇನೆ ಉತ್ತರ ಆಗಿರುತ್ತೆ ಫ್ರೆಂಡ್ಸ್ ಬಟ್ ಎಫ್ ಅಂದರೆ ಆರು ಯಾಕೆ ಎಫ್ ಅಂದರೆ ಫಿಕ್ಸ್ ಅಂದರೆ ಸಿಕ್ಸ್ ಅಂದರೆ ಆರು ಇಸ್ ಇಟ್ ಕ್ಲಿಯರ್ ಎಸ್ ಅಲ್ಲಿ ಕೇಳಿದ್ ಎಷ್ಟೇ ಡಿಫಿಕಲ್ಟ್ ಕ್ವಶನ್ಸ್ ಕೇಳಿದ್ರು ಕೂಡ ನಿಮಗೆ ಕಂಟೆಂಟ್ ಗೊತ್ತಿದ್ರೆ ಎಲ್ಲದು ಮಾಡ್ತೀರಾ ನೋಡಿ ಈ ಕ್ವಶನ್ ಏನ್ ಕೇಳಿದೆ ಅಂದ್ರೆ ಡಿ ಎಡ್ ಸಿಇಲ್ ಈ ಕ್ವಶನ್ಸ್ ಕೇಳಿದಾನೆ ಡಿ ಎಡ್ ಡಿ ಸಿ ಇ ಟಿಲ್ ಈ ಕ್ವಶನ್ಸ್ ಏನ್ ಕೇಳಿದಾನೆ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಈ ಒಂದು ಕಾನ್ಸೆಪ್ಟ್ ನಮಗೆ ಗ್ರೂಪ್ ಸಿ ಮತ್ತೆ ಡಿ ಎಡ್ ಎಲ್ ಈ ತರ ಕೇಳ್ತಾನೆ ಗ್ರೂಪ್ ಸಿ ಮತ್ತೆ ಡಿ ಎಡ್ ಎಲ್ ಏನು ಅಂದರೆ ನೀವು ಈ ತರ ಏನು ಅರ್ಥ ಮಾಡ್ಕೋಬೇಕಿಲ್ಲ ಅವನು ಒಂದೊಂದು ಸಂಖ್ಯೆಗಳನ್ನು ಕೊಟ್ಟು ಆ ಸಂಖ್ಯೆಗಳಿಗೆ ತಕ್ಕಂತ ಏನು ಬರ್ದಿರ್ತಾನು ಶಬ್ದಗಳನ್ನು ಬರೆದಿರ್ತಾನೆ ಸಂಖ್ಯೆಗಳಿಗೆ ತಕ್ಕಂಥ ಶಬ್ದಗಳನ್ನು ಬರ್ದ ನಾವು ಶಬ್ದಗಳು ಅದು ಯಾವ ಥರ ಇರ್ತವೆ ನೀಟಾಗಿ ಟೂ ಮಿನಿಟ್ಸಲ್ಲಿ ಫುಲ್ಲು ಕ್ಲಾರಿಟಿ ಕೊಡ್ತೀನಿ ನೀವು ಆರಾಮಾಗಿ ಕೇಳಿ ಸೊ ಏನು ಅರ್ಥ ಮಾಡ್ಕೋಬೇಕು ನಾವಿಲ್ಲಿ ಅವನು ಟೂ ಅಂದರೆ ಬುಕ್ಸ್ ಅಂತ ಬರ್ದಾನ ಅಂತ ನೀವು ಅಂತ ಇದ್ದೀರಿ ಇವಾಗ ಟೂ ಅಂದ್ರೆ ಏನಂತೂ ಬರ್ದಾನ ಬುಕ್ಸ್ ಅಂತ ಬರ್ದಾನ ಬುಕ್ಸು ಸರಿನಾ ಟೂ ಅಂದ್ರೆ ಏನಂತೂ ಬರ್ದಾನ ಬುಕ್ಸ್ ಅಂತ ಬರ್ದಾನೆ ಬುಕ್ಸು ನೆಕ್ಸ್ಟ್ ಫೈವ್ ಅಂದ್ರೆ ಏನಂತ ಬರ್ದಾನ ಆರ್ ಅಂತ ಬರ್ದಾನ ತ್ರೀ ಅಂದ್ರೆ ಏನಂತ ಬರ್ದಾನ ಓಲ್ಡ್ ಅಂತ ಬರ್ದಾನ ಓಲ್ಡು ಅದೇ ಥರ ನೀವೇನಾದರೂ ಟೂ ಅಂದರೆ ಬುಕ್ಸ್ ಅಂತ ಅನ್ಕೊಂಬಿಟ್ರೆ ನಿಮಗೆ ತಪ್ಪಾಗುತ್ತೆ ನಾನು ನಿಮಗೆ ತಪ್ಪುಗಳನ್ನು ಇಲ್ಲೇ ಮಾಡಿ ಬಟ್ ಎಕ್ಸಾಮ್ಗಳಲ್ಲಿ ತಪ್ಪುಗಳನ್ನು ಮಾಡಕ್ಕೆ ಹೋಗಬೇಡಿ ಅದಕ್ಕೋಸ್ಕರ ಇಲ್ಲೇ ನೀಟಾಗಿ ಹೇಳ್ತಾ ಇದ್ದೀನಿ ಕೇಳಿ ಅವನು ನ ಬುಕ್ಸ್ ಅಂತ ಬರ್ದನಾ ಫೈವ್ನ ಆರ್ ಅಂತ ಬರ್ದಾನ ತ್ರೀನ ಓಲ್ಡ್ ಅಂತ ಬರ್ದನ ಅಂತ ಅವ್ರು ಏನಾದರು ಕೊಟ್ಬಿಟ್ಟಿದ್ರೆ ನೀನು ಆರ್ನ ಎಷ್ಟಂತ ಹೇಳು ಆರ್ ನೀನು ಐದಂತ ಬರೆದು ಬಿಡ್ತೀಯಾ ಇಷ್ಟು ಈಜಿ ಕೇಳಲ್ಲ ಕ್ವಶನ್ ಹೌದಲ್ವಾ ಇಷ್ಟು ಈಜಿ ಕ್ವಶನ್ಸ್ನ ಕೇಳಲ್ಲ ನೀವೇನು ಅರ್ಥ ಇಲ್ಲಿ ಆ ಕ್ವಶನನ್ನು ಡೆಪ್ತ್ ತಿಳ್ಕೊಬೇಕು ಆ ಕ್ವಶನ್ ಬಗ್ಗೆ ನಾಲೆಜ್ ತಿಳ್ಕೊಬೇಕು ಅದು ಯಾವ ಥರ ತಿಳ್ಕೊಬೇಕು ಅಂತ ನಾನು ಹೇಳಿಕೊಡ್ತೀನಿ ನಿಮಗೆ ಡೋಂಟ್ ವರಿ ಆರಾಮಾಗಿ ಕೂತ್ಕೊಂಡು ಕೇಳಿ ಏನಿದೆ ಕ್ವಶನ್ನು ಏನು ಕ್ವಶನ್ ಇದೆ ನೀಟಾಗಿ ಕೇಳಿ ಆರಾಮ್ ಮ್ಯಾಕ್ಸಿಮಮ್ ಕೊಡ್ತೀನಿ ಸೊ ಫಸ್ಟ್ ಕ್ವೆಶನಿಗೆ ಮಾಡ್ಕೊಂತ ಹೋಗೋಣ ಇವಾಗ ಓಕೆನಾ ಏನಿದೆ ಇವಾಗ ಕೇಳಿ ಇವಾಗ ಫಸ್ಟು ಏನೇನು ಕಾಮನ್ ಇದೆ ಯಾವ್ಯಾವ ಸಂಖ್ಯೆಗಳಲ್ಲಿ ಏನೇನು ಕಾಮನ್ ಇದೆ ಫಸ್ಟ್ ನೋಡಿ ಇವಾಗ ಓಕೆನಾ ಏನೇನು ಕಾಮನ್ ಇದೆ ಅವೆಲ್ಲ ನೋಡಿಕೆ ಅಂತ ಕೂತ್ಕೊಳ್ಳಿ ಇವಾಗ ಟೂ ಫೈವ್ ತ್ರೀ ಇದೆ ಅಲ್ವಾ ಫಸ್ಟ್ ತಗೊಳ್ಳಿ ಟೂ ಅವರ ತಗೊಳ್ಳಿ ಫೈವ್ ಅವರ ತಗೊಳ್ಳಿ ತ್ರೀ ಅರ ತಗೊಳ್ಳಿ ಫಸ್ಟ್ ಟೂ ತಗೊಳ್ಳಿ ಟೂ 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 ಮತ್ತೆಲ್ಲರ ಕಾಮನ್ ಇದೆನಾ ಇಲ್ಲ ಇದರಲ್ಲಿ ಟೂ ಕಾಮನ್ ಇಲ್ಲ ಓಕೆನಾ ಫೈವ್ ಫೋರ್ ಸಿಕ್ಸ್ ಇದೆ ಮತ್ತೆ ಟೂ ಇಲ್ಲರ್ ಕಾಮನ್ ಇದೆನಾ ಇಲ್ಲ ಇದ್ರಾಗೂ ಟೂ ಕಾಮನ್ ಇಲ್ಲ ಅದಕ್ಕೋಸ್ಕರ ಟೂ ಸಪ್ರೇಟ್ ಬಿಡು ನೆಕ್ಸ್ಟ್ ಏನಿದೆ ಇವಾಗ ಫೈವ್ ಇದೆ ಫೈವ್ ಫೈ ಫೈವ್ ಎಲ್ಲೆಲ್ಲಿ ಕಾಮನ್ ಇದೆ ನೋಡಿ ಫೈವ್ ಓಕೆ ಸಾರ್ ಇಲ್ಲಿ ಒಂದು ಫೈವ್ ಇದೆ ಇಲ್ಲಿ ಒಂದು ಫೈವ್ ಇದೆ ಫೈವ್ ಫೈವ್ ನಾನು ಕಾಮನ್ ತಗೊಂಡೆ ಸರಿನಾ ಫೈವ್ ಫೈವ್ ಕಾಮನ್ ತಗೋದೆ ಅಂದರೆ ಫಸ್ಟ್ ಲೈನ್ ಲೈನ್ ಲೈನಲ್ಲಿ ಮತ್ತು ಸೆಕೆಂಡ್ ಲೈನಲ್ಲಿ ಯಾವತ್ತು ಕಾಮನ್ ಇದೆ ಫೈವ್ ಕಾಮನ್ ಇದೆ ಫೈವ್ ಫೈವ್ ಅದೇ ಥರ ನೀನು ಈ ಲೈನಲ್ಲಿ ಈ ಲೈನಲ್ಲಿ ಯಾವ ಶಬ್ದ ಕಾಮನ್ ಇದೆ ಯಾವ ಶಬ್ದ ಕಾಮನ್ ಇದೆ ಅಂದ್ರೆ ನೋಡಿಬೇಕಾದ್ರೆ ಈ ಲೈನ್ ಅಲ್ಲಿ ಮತ್ತೆ ಈ ಲೈನ್ ಅಲ್ಲಿ ಓಲ್ಡ್ ಕಾಮನ್ ಇದೆ ಓಲ್ಡ್ ಓಲ್ಡ್ ಕಾಮನ್ ಇದೆ ನೋಡಿ ಯಾವ್ದು ಕಾಮನ್ ಇದೆ ಇಲ್ಲಿ ಓಲ್ಡ್ ಕಾಮನ್ ಇದೆ ಓಲ್ಡ್ ಇದರಲ್ಲಿ ಇದರಲ್ಲಿ ಯಾವ ಸಂಖ್ಯೆ ಕಾಮನ್ ಇದೆ ಕಾಮನ್ ಇದೆ ಇದರಲ್ಲಿ ಇದರಲ್ಲಿ ಯಾವ ಶಬ್ದ ಕಾಮನ್ ಇದೆ ಓಲ್ಡ್ ಓಲ್ಡ್ ಕಾಮನ್ ಇದೆ ಯಾವ ಓಲ್ಡ್ ಓಲ್ಡ್ ಕಾಮನ್ ಇದೆ ಅಲ್ವಾ ಯಾವ ಐದು ಐದು ಕಾಮನ್ ಆಗಿದೆ ಅಲ್ವಾ ಯಾವ ಸಂಖ್ಯೆಗಳು ಕಾಮನ್ ಆಗಿದ್ರೆ ಅದೇ ನಿಮ್ಮ ಏನಾಗಿರುತ್ತೆ ಸಂಖ್ಯೆ ಆಗಿರಲ್ಲ ಶಬ್ದ ಆಗಿರುತ್ತೆ ಅರ್ಥ ಮಾಡ್ಕೊಳ್ಳಿ ಸಿಂಪಲ್ ಆಗಿ ಕೇಳಿ ಇದ್ರಾಗ ಯಾವ ಸಂಖ್ಯೆ ಕಾಮನ್ ಇರುತ್ತಾ ಅದೇ ಸಂಖ್ಯೆ ಇದ್ರಾಗ ಏನಾರು ಇದ್ರೆ ಅದೇ ಒಂದು ಶಬ್ದ ಕೂಡ ಕಾಮನ್ ಆಗಿರುತ್ತಾ ಫಾರ್ ಎಕ್ಸಾಂಪಲ್ ಐದು ಇದ್ರಾಗಿದೆ ಬಟ್ ಐದು ಇದ್ರಾಗಿದೆಯ ಇಲ್ಲ ಐದು ಇದ್ರಾಗಿಲ್ಲ ಅದಕ್ಕೋಸ್ಕರ ನೀನು ಅಂದ್ರೆ ಓಲ್ಡ್ ಅಂತ ತಗೊಂಡೀಯಾ ಇದ್ರಾಗ ಇದ್ರೆ ಯಾವ್ದು ಕಾಮನ್ ಇದೆ ಓಲ್ಡ್ ಓಲ್ಡ್ ಕಾಮನ್ ಇದೆ ಇದ್ರಾಗ ಇದ್ರೆ ಯಾವ್ದು ಕಾಮನ್ ಇದೆ ಐದು ಐದು ಕಾಮನ್ ಇದೆ ಅದಕ್ಕೋಸ್ಕರ ಫೈವ್ ಅಂದ್ರೆ ಓಲ್ಡ್ ಅಂತ ನಾನು ನಾನಿವಾಗ ಸರಿನಾ ಸೊ ನೆಕ್ಸ್ಟ್ ಯಾವತ್ತು ತಗೋಬೇಕು ನಾನು ಇವಾಗ ಟೂ ಅಂದರೆ ಇಲ್ಲಿ ಕಾಮನ್ ಇದ್ದಿಲ್ಲ ಟೂ ಇಲ್ಲಿ ಕಾಮನ್ ಇದ್ದಿಲ್ಲ ಟೂ ಇಲ್ಲಿ ಕಾಮನ್ ಇದ್ದಿಲ್ಲ ಬಟ್ ಫೈವ್ ತಗೊಂಡೆ ನಾನು ಫೈವ್ ಇದ್ರ ಕಾಮನ್ ಇದ್ದಿಲ್ಲ ಬಟ್ ಇದ್ರ ಕಾಮನ್ ಇದ್ದೆ ಫೈವ್ 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 ಕಾಮನ್ ತಗೊಂಡೆ ಇದ್ರ ಇದ್ರಾಗ ಯಾವ್ದು ಕಾಮನ್ ಇದೆ ಓಲ್ಡ್ ಓಲ್ಡ್ ಕಾಮನ್ ಆಗಿದೆ ಅದಕ್ಕೋಸ್ಕರ ಫೈವ್ ಅಂದರೆ ಓಲ್ಡ್ ಅಂತ ಬರದೆ ಸೊ ನೆಕ್ಸ್ಟ್ ತ್ರೀ ತೊಗೊಳ್ಳಿ ಇವತ್ತು ತ್ರೀ ತ್ರೀ ಇದ್ರ ಕಾಮನ್ ಇದೆ ನೋಡಿ ತ್ರೀ ಇದ್ರ ಕಾಮನ್ ಇಲ್ಲ ಬಟ್ ತ್ರೀ ಎಲ್ಲಿದೆ ಎಸ್ ತ್ರೀ ಇಲ್ಲಿದೆ ನೋಡಿ ಇಲ್ಲಿನೂ ತ್ರೀ ಇದೆ ನನಗೆ ಇಲ್ಲಿನೂ ತ್ರೀ ಇದೆ ಅಂದರೆ ಫಸ್ಟ್ನಲ್ ಲೈನು ಮತ್ತು ಮೂರನೇ ಲೈನಲ್ಲಿ ಮೂರು ಮೂರು ಕಾಮನ್ ಆಗಿದೆ ಅದಕ್ಕೋಸ್ಕರ ಒಂದನೇ ಲೈನಲ್ಲಿ ಮತ್ತೆ ಮೂರನೇ ಲೈನಲ್ಲಿ ಯಾವ್ದ್ಯಾವ್ದು ಕಾಮನ್ ಇದೆ ನನಗೆ ಇವಾಗ ನೋಡಿ ಬುಕ್ಸ್ ಬುಕ್ಸ್ ಕಾಮನ್ ಇದೆ ಬುಕ್ಸ್ ಬುಕ್ಸ್ ಕಾಮನ್ ಆಗಿದೆ ನೋಡಿ ಅರ್ಥ ಮಾಡ್ಕೊಳ್ಳಿ ಬುಕ್ಸ್ ಬುಕ್ಸ್ ಕಾಮನ್ ಆಗಿದೆ ಒಂದನೇ ಲೈನು ಮತ್ತು ಎರಡನೇ ಲೈನಲ್ಲಿ ಐದು ಐದು ಕಾಮನ್ ಇತ್ತು ಐದು ಐದು ಕಾಮನ್ ಅಂದರೆ ಓಲ್ಡ್ ಓಲ್ಡ್ ಆಯಿತು ಐದು ಎಂದರೆ ಓಲ್ಡ್ ಎಂದರ್ಥ ಅದೇ ತರ ಮೂರಿದೆ ಅಲ್ಲ ಆ ಮೂರು ಮೂರೇ ಲೈನ್ ಕಾಮನ್ ಆಗಿದೆ ಮೂರು ಮೂರು ಕಾಮನ್ ಆಗಿದೆ ಅಂದ್ರೆ ಒಂದೇ ಲೈನ್ ಮತ್ತೆ ಮೂರ ಲೈನ್ ಯಾವ್ದು ಕಾಮನ್ ಆಗಿದೆ ಬುಕ್ಸ್ ಬುಕ್ಸ್ ಕಾಮನ್ ಆಗಿದೆ ಅದಕ್ಕೋಸ್ಕರ ನಿನಗೆ ಮೂರಂದ್ರೆ ಏನಂತ ಬಂತು ಅಂದ್ರೆ ಬುಕ್ಸ್ ಅಂತ ಬಂತು ಮೂರ್ ಅಂದ್ರೆ ಬುಕ್ಸ್ ಅಂತ ಬಂತು ಸೊ ನೆಕ್ಸ್ಟ್ ಏನಿದೆ ಅವ್ರು ಏನ್ ಕ್ವೇಶನ್ ಕೇಳ್ಯಾರ ನಿಮಗೆ ಆರ್ ಎಂದರೆ ಆರ್ ಎಂದರೆ ಏನಂತ ಕೇಳ್ಯಾರ ಆರ್ ಎಂದರೆ ಅದರ ಅರ್ಥ ಏನಂತ ಕೇಳ್ಯಾರ ಆರ್ ಎಂದರೆ ಸಂಖ್ಯೆ ಏನಂತ ಕೇಳಿದಾರೆ ನಿಮ್ಗೆ ಇವಾಗ ಸೊ ಆಲ್ರೆಡಿ ಗೊತ್ತಾಗಿಬಿಟ್ಟಿದೆ ಓಲ್ಡ್ ಅಂದ್ರೆ ಎಷ್ಟು ಬರ್ದಿಯಾ ಓಲ್ಡ್ ಅಂದ್ರೆ ಫೈವ್ ಅಂತ ಬರ್ದಿಯಾ ನೆಕ್ಸ್ಟ್ ಬುಕ್ಸ್ ಅಂದ್ರೆ ಎಷ್ಟು ಬರ್ದಿಯಾ ಬುಕ್ಸ್ ಅಂದ್ರೆ ಮೂರಂತ ಬರ್ದಿದ್ಯಾ ಕೆಳಗಡೆ ಬುಕ್ಸ್ ಅಂದ್ರೆ ಮೂರಂತ ಬರ್ದೆ ಸೊ ನೆಕ್ಸ್ಟ್ ಏನು ಬರ್ದಾರ ನೋಡಿ ಅಂದ್ರೆ ಏನಂತ ಬರ್ದಿಯಪ್ಪ ಅಂದ್ರೆ ಓಲ್ಡ್ ಐದು ಅಂದರೆ ಓಲ್ಡ್ ಓಕೆನಾ ಬಟ್ ನೆಕ್ಸ್ಟ್ ಮೂರಂದೇನು ಮೂರಂದ್ರೆ ಬುಕ್ಸ್ ಅಂದ್ರೆ ಓಲ್ಡ್ ಅಂತ ಗೊತ್ತಾಯ್ತು ಅಂದ್ರೆ ಬುಕ್ಸ್ ಅಂತ ಗೊತ್ತಾಯ್ತು ಬುಕ್ಸ್ ಮತ್ತೆ ಓಲ್ಡ್ ಹೋಯ್ತು ಇದ್ರೆ ಏನು ಉಳಿತು ಇವಾಗ ಆರು ಉಳಿತು ಆರು ಇದ್ರಿಗೆ ಏನು ಉಳಿತೀವಿ ಇವಾಗ ಟೂ ಉಳಿತಿ ಟೂ ಟೂ ಟು ಐದು ನೋಡಿಲಿ ಐದು ಅಂದರೆ ಓಲ್ಡ್ ಓಲ್ಡ್ ಆಯಿತು ಮೂರ್ ಅಂದರೆ ಬುಕ್ಸ್ ಬುಕ್ಸ್ ಆಯಿತು ಐದು ಮೂರು ಹೋಯ್ತು ಬುಕ್ಸ್ ಓಲ್ಡು ಹೋಯ್ತು ಬಟ್ ಏನು ಉಳಿತೀವಿ ಉಳಿತಿ ಉಳಿತು ಏನು ಉಳಿತಿ ಟೂ ಉಳಿತಿ ಅಂದರೆ ಆರ್ ಎಂದರೆ ಟು ಎಂದರ್ಥ ಆರ್ ಎಂದರೆ ಟೂ ಎಂದರ್ಥ ಫ್ರೆಂಡ್ಸ್ ಈ ಥರ ನೀವು ಕಂಟೆಂಟ್ಗಳನ್ನು ಅರ್ಥ ಮಾಡ್ಕೋಬೇಕು ಯಾವ ಲೈನ್ಗಳಲ್ಲಿ ಯಾವ ಸಂಖ್ಯೆಗಳು ಕಾಮನ್ ಆಗಿದಾವೆ ಯಾವ ಲೈನ್ಗಳಲ್ಲಿ ಯಾವ ಶಬ್ದಗಳು ಕಾಮನ್ ಆಗಿದವೆ ಆ ಸಂಖ್ಯೆಗಳು ಕಾಮನ್ ಆಗಿದ್ರೆ ಆ ಶಬ್ದಗಳನ್ನು ಕಾಮನ್ ಆಗಿರ್ತವೆ ಆ ಶಬ್ದಗಳನ್ನು ಕಾಮನ್ ಆಗಿದ್ರೆ ಆ ಸಂಖ್ಯೆಗಳನ್ನು ಕಾಮನ್ ಆಗಿರ್ತವೆ ಈ ಥರ ನೀವು ಡಿ ಎಡ್ ಅಲ್ಲಿ ಮತ್ತೆ ಗ್ರೂಪ್ ಸಿಲ್ಲಿ ಕ್ವಶನ್ಸ್ ಗಳನ್ನ ಕೇಳ್ಕೊಂತ ಹೋಗ್ತೇನೆ ಎಲ್ಲಿ ಏನು ಕೇಳ್ತೇನೆ ಅದನ್ನು ಫೋಕಸ್ ಮಾಡಬೇಕಾಗಿರುತ್ತೆ ನಾನು ಇಲ್ಲಿ ಎಲ್ಲ ತರ ಕ್ವೆಶನ್ಸ್ ಗಳನ್ನ ಬಿಡಿಸ್ಬೇಕು ನೀವೀಗ ಯಾಕೆಂದರೆ ನಂಬರ್ ಸಿರೀಸು ಮತ್ತು ಕೋಡಿಂಗ್ ಡಿ ಕೋಡಿಂಗ್ಗಳಲ್ಲಿ ಇಲ್ಲಿ ಯಾವುದೇ ಕಾರಣಕ್ಕೂ ಈ ಚಾಪ್ಟರ್ ಗಳ ಮೇಲೆ ಕ್ವಶನ್ಸ್ ಮಿಸ್ ಮಾಡಲ್ಲ ಅದಕ್ಕೋಸ್ಕರ ಈ ಚಾಪ್ಟರ್ಗಳನ್ನು ನಾನು ನಿಮಗೆ ಪರ್ಫೆಕ್ಟ್ ಆಗಿ ಮಾಡಿಸುವುದೇ ನನ್ನ ಉದ್ದೇಶ ಆಗಿರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಇವಾಗ ನೆಕ್ಸ್ಟ್ ಕ್ವಶನ್ ಏನಿದೆ ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಇದು ಪಿ ಸಿ ಎರಡು ಸಾವಿರದ ಹತ್ತರಲ್ಲಿ ಕೇಳನ್ ನೋಡಿ ನಿಮಗೆ ಆತರ ಲೆಕ್ಕಗಳನ್ನು ಬಿಡ್ಸ್ಕೊಂತ ಹೋಗ್ಬಿಟ್ರೆ ನಿಮಗೆ ಪಿ ಸಿ ಕ್ವಶನೇ ಅಲ್ಲ ನಿಮಗೆ ಪಿ ಸಿ ಮ್ಯಾಟ್ರೇ ಅಲ್ಲ ಸರಿನಾ ಪೀಸ್ ನಿಮ್ಗೆ ಎಲ್ಲ ಅನ್ನು ಬಿಡಿಸ್ತೇನೆ ನೀವು ಯಾವಾಗ ಕಂಟೆಂಟ್ ಗೊತ್ತಾದಾಗ ಡಿಫಿಕಲ್ಟ್ ಕ್ವಶನ್ಸ್ಗಳನ್ನು ಮಾಡಿದಾಗ ಓಕೆನಾ ಇವಾಗ ಕೇಳಿ ಇವಾಗ ಅವನು ಎಚ್ ಕೆ ಯು ಜೆನ ಎಫ್ ಐ ಎಸ್ ಎಚ್ ಅಂತ ಬರ್ದನ್ ಓಕೆನಾ ಎಚ್ ಕೆ ಯು ಜೆನ ಅವನು ಎಫ್ ಐ ಎಸ್ ಎಚ್ ಅಂತ ಬರ್ದನ್ ನಾನು ಎಲ್ಲ ಹೇಳಿಬಿಟ್ಟಿದ್ದೀನಿ ಎಚ್ ಅಂದ್ರೆ ಎಂಟು ಯಾಕಾಗತ್ತೆ ಅಂತ ಹೇಳಿದ್ದೀನಿ ಕೇಳಿ ಬಟ್ ಅವ್ನು ಎಂಟು ಪ್ಲಸ್ ಅಲ್ಲಿ ಏನು ಬರ್ದಾನ ಆರ್ ಬರ್ದಾನ ಆರ್ ಅಂದರೆ ನಾವು ಫಿಕ್ಸ್ ಫಿಕ್ಸ್ ಅಂದರೆ ನಾವು ಸಿಕ್ಸ್ ಸೊ ಎಫ್ ಅಂದ್ರೆ ಏನು ಗೊತ್ತಾಯ್ತೀನಿ ಇವಾಗ ಆರ್ ಅಂತ ಗೊತ್ತಾಯ್ತು ನೆಕ್ಸ್ಟ್ ಕೆ ಅಂದರೆ ಕೆಲ್ವಿನ್ ಕೆಲ್ವಿನ್ ಅಂದರೆ ಎಲೆ ಒನ್ ಎಲೆ ಒನ್ ಕೆ ಒಳಗಡೆ ಒನ್ ಕಾಣ್ತಾ ಇದೆ ಅದಕ್ಕೋಸ್ಕರ ಕೆ ಅಂದರೆ ಎಷ್ಟು ಹನ್ನೊಂದು ಹನ್ನೊಂದು ಓಕೆನಾ ಬಟ್ ಐ ಅಂದರೆಷ್ಟು ಐ ಅಂದರೆ ಒಂಬತ್ತು ಯಾಕೆ ಎಚ್ ಅಂದರೆ ಎಂಟು ಎಚ್ ಆದ್ಮೇಲೆ ಐ ಬರುತ್ತೆ ಐ ಅಂದರೆ ಒಂಬತ್ತು ನೆಕ್ಸ್ಟು ಟಿ ಅಂದರೆ ಇಪ್ಪತ್ತು ಟಿ ಆದ್ಮೇಲೆ ಇವು ಬರುತ್ತೆ ಅದಕ್ಕೋಸ್ಕರ ಇವು ಅಂದ್ರೆ ಒಂದು ಓಕೆನಾ ನೆಕ್ಸ್ಟ್ ಎಸ್ ಅಂದ್ರೆ ಯಾರು ನಾನು ನನ್ನ ಮಾತ್ರ ಮರೆಯೋಕ್ಕೆ ಹೋಗ್ಬೇಡ ನೀವು ಓಕೆನಾ ಹತ್ತೊಂಬತ್ತು ಯಾರು ಎಸ್ ಅಂದ್ರೆ ಹತ್ತೊಂಬತ್ತು ನೆಕ್ಸ್ಟ್ ಜೆ ಅಂದ್ರೆ ಜಾಕಿ ಚಾನ ಜಾಕಿ ಚಾನ್ ನಂಬರ್ ಹತ್ತು ಓಕೆನಾ ಜೆ ಅಂದ್ರೆ ಹತ್ತು ಬಟ್ ಎಚ್ ಅಂದ್ರೆ ಎಂಟು ಯಾಕೆ ಹೆಚ್ಚು ಎಂಟು ಕಾಣ್ತಾ ಇದೆ ಅಂದರೆ ಈ ಎಲ್ಲಾ ಸಂಖ್ಯೆಗಳಿಗೆ ಅವನು ಎರಡು ಎರಡನ್ನ ಕಳ್ಕಂತ ಹೋಗಿದ್ದಾನಷ್ಟ ಎಂಟು ಮೈನಸ್ ಎರಡು ಅಂದರೆ ಆರು ಹನ್ನೊಂದು ಮೈನಸ್ ಎರಡು ಅಂದ್ರೆ ಒಂಬತ್ತು ಇಪ್ಪತ್ತೊಂದು ಮೈನಸ್ ಎರಡು ಅಂದ್ರೆ ಹತ್ತೊಂಬತ್ತು ಹತ್ತು ಮೈನಸ್ ಎರಡು ಅಂದ್ರೆ ಇವಾಗ ನೀವಾಗೇನು ಎಂಟಾಯ್ತು ಅದೇ ಥರ ನೀನು ಇವಾಗ ಈ ಒಂದು ಶಬ್ದಗಳಿಗೆ ಕೂಡ ಮೈನಸ್ ಎರಡನ್ನ ಕಳೀಬೇಕು ಅಷ್ಟೇ ಈ ಒಂದು ಶಬ್ದಗಳಿಗೆ ಕೂಡ ಇವಾಗ ಮೈನಸ್ ಎರಡನ್ನ ಕಳೀಬೇಕು ಏನು ಇಲ್ಲ ಸಿಂಪಲ್ ಆಗಿ ಕೇಳಿ ಇವು ಅಂದರೆ ಇಪ್ಪತ್ತೊಂದಪ್ಪ ಓಕೆ ಇಪ್ಪತ್ತೊಂದರಾಗ ಎರಡು ಕಳೆದ್ರೆ ಎಷ್ಟು ಬಂತು ಹತ್ತೊಂಬತ್ತು ಬಂತು ಹತ್ತೊಂಬತ್ತು ಅಂದ್ರೆ ನೀವು ಸಾರ್ ಎಸ್ ಸರ್ ಓಕೆನಾ ನೆಕ್ಸ್ಟು ವಿ ಅಂದರೆ ಇಪ್ಪತ್ತೆರಡು ಆ ಇಪ್ಪತ್ತೆರಡು ಒಳಗಡೆ ಎರಡು ಕಳೆದ್ರೆ ಇಪ್ಪತ್ತು ಬಂತು ಇಪ್ಪತ್ತಂದರೆ ಟ್ವೆಂಟಿ ಟ್ವೆಂಟಿ ಅಂದರೆ ಟಿ ಟಿ ಅಂದರೆ ಇಪ್ಪತ್ತು ಟಿ ಟ್ವೆಂಟಿ ಟಿ ಅಂದರೆ ಇಪ್ಪತ್ತು ನೆಕ್ಸ್ಟು ಸಿ ಅಂದರೆ ಮೂರು ಮೂರು ಮೂರೊಳಗಡೆ ಎರಡು ಕಳೆದ್ರೆ ಒಂದು ಬಂತು ಆ ಒಂದು ಅಂದರೆ ಯಾವುದು ಎ ಎ ಸರಿನಾ ನೆಕ್ಸ್ಟು ಡಿ ಅಂದರೆಷ್ಟು ಡಿ ಅಂದರೆ ನಾಲ್ಕು ನಾಲ್ಕು ಮೈನಸ್ ಎರಡು ಅಂದರೆ ಎಷ್ಟು ಬಂತು ಇವಾಗ ಎರಡು ಬಂತು ಎರಡು ಅಂದರೆ ಏನು ಬಿ ಬಿ ಎಸ್ ಟಿ ಎ ಬಿ ಸ್ಟ್ಯಾಬ್ ಸ್ಟ್ಯಾಬ್ ಎಲ್ಲಿದೆ ಆಪ್ಷನ್ ಡಿದಲ್ಲಿದೆ ದಲ್ಲಿದೆ ಇದೇ ನಿಮ್ಮ ಉತ್ತರ ಫ್ರೆಂಡ್ಸ್ ಏನಿಲ್ಲ ಯಾಕೆ ನಾವು ಈ ಥರ ಸ್ವಲ್ಪ ನಾವು ಐ ಲೆವೆಲಿಗೆ ಹೋಗ್ತಾ ಇದೀವಿ ಯಾವ ಕ್ವಶನ್ಸ್ ಕೊಟ್ಟರು ಕೂಡ ನಾವು ಇವಾಗ ಈಸಿಯಾಗಿ ಯಾಕೆ ಮಾಡಕೈತಿವಂದ್ರೆ ನಮಗೆ ಹದಿನೈದು ನಿಮಿಷ ಫಸ್ಟು ಕಂಟೆಂಟ್ ಹೇಳಿದೆ ನಾನು ನಿಮಗೆ ಎಲ್ಲಿಂದ ಜಡ್ನವರೆಗೂ ಯಾವ ಥರ ನೆನ್ಪಿಡ್ಬೋಕ್ ಯಾವ ಥರ ಉಲ್ಟೋ ಬಂದರೆ ಮಾಡ್ಬೇಕು ಯಾವ ಥರ ಕ್ವಶನ್ಸ್ಗಳನ್ನು ಅರ್ಥ ಮಾಡ್ಕೋಬೇಕು ಇವೆಲ್ಲ ಕ್ವಶನ್ಸ್ಗಳನ್ನು ನೀವು ಕಲಿತಾಗ ಕೋಡಿಂಗ್ ಡಿಕೋಡಿಂಗ್ ಚಾಪ್ಟರ್ ಅಷ್ಟೇ ಅಲ್ಲ ನಿಮಗೆ ಕಂಟೆಂಟ್ ಗೊತ್ತಿದ್ದರೆ ಎಲ್ಲ ಕ್ವೆಶನ್ಸ್ಗಳನ್ನು ನೀವು ಮಾಡಬಹುದು ಓಕೆನಾ ಟೂ ಲೈನಲ್ಲೇ ಮಾಡಬಹುದು ಒಂದ್ ಲೈನಲ್ಲೇ ಮಾಡಬಹುದು ಅರ್ಧ ಲೈನಲ್ಲೇ ಮಾಡಬಹುದು ಬರಲೇರದೇನೆ ಹೇಳ್ಬೋದು ಹೇಳ್ಬೋದು ಕ್ವಶನ್ಸ್ಗಳನ್ನು ಯಾವಾಗ ನಿಮಗೆ ಕಂಟೆಂಟ್ ಗೊತ್ತಾದಾಗ ಸರಿನಾ ನೆಕ್ಸ್ಟ್ ಕ್ವಶನ್ ಹೋಗೋಣ ಹಾಂ ನೆಕ್ಸ್ಟ್ ಕ್ವೆಶನ್ ಏನಿದೆ ಇವಾಗ ಪಿ ಸಿ ಎರಡು ಸಾವಿರದ ಹತ್ತು ನೋಡಿ ಯಾಕೆ ಪಿ ಸಿ ಕ್ವಶನ್ಸ್ ಇದೆ ಅಂದರೆ ಪಿ ಸಿ ಈಸಿ ಆಗ್ತಿದೆ ನೀವು ಇವಾಗ ಫುಲ್ಲು ಈಸಿ ಆಗ್ತಿದೆ ಪಿ ಸಿ ಕ್ವಶನ್ ಯಾವ ಥರ ನೋಡಿ ಇವಾಗ ಅಪಿಯರ್ನವರು ಪಿ ಎ ಇ ಪಿ ಆರ್ ಎ ಅಂತ ಬರ್ದಾರ್ ಓಕೆನಾ ನಮ್ಮ ಹುಡುಗ್ರೆ ಗೊತ್ತಾಗ್ಬಿಡ್ತಿ ಇವಾಗ ನೋಡಿದ್ರಿಟ್ಲೆ ಗೊತ್ತಾಗ್ತಾ ಇದೆ ಫಸ್ಟು ಟೂ ಲೆಟ್ರನ್ನ ಉಲ್ಟ ಬರ್ದಾರ ಎ ಪಿ ನ ಪಿ ಎ ಅಂತ ಬರ್ದಾರ್ ಅಥವಾ ಏನಾದ್ರು ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಒಂದಂತ ಬರೀ ಪಿ ಆಮೇಲೆ ಪಿ ಎ ಅಂದರೆ ಒಂದಂತ ಬರಿ ಆಮೇಲೆ ಪಿ ಅಂದರೆ ಹದಿನಾರು ಅಂತ ಬರಿ ಹದಿನಾರು ಅದೇ ತರ ಪಿ ಅಂದ್ರೆ ಹದಿನಾರು ಅಂತ ಬರಿ ಎ ಅಂದ್ರೆ ಒಂದ್ ಅಂತ ಬರಿ ಇವಾಗ ನೋಡಿದ್ರೆ ನಿನಗೆ ಇವಾಗ ಒಂದು ಹದ್ನಾರನ ಹದಿನಾರು ಒಂದು ಬರ್ದಾರ್ ಅಂದ್ರೆ ಫಸ್ಟ್ ಎರಡು ಅಲ್ಪಪೇಟೆಗಳನ್ನ ಉಲ್ಟಾ ಉಲ್ಟಾ ಬರೆದಿದ್ದಾರೆ ಅಂತ ಅರ್ಥ ಸರಿನಾ ನೆಕ್ಸ್ಟ್ ಪಿ ಇ ನ ಏನ್ ಬರ್ದಾರ್ ಅವ್ರು ಇವಾಗ ಇ ಪಿ ಅಂತ ಬರ್ದಾರ್ ಅದೇ ತರ ಎ ಆರ್ ನ ಏನ್ ಅವರು ಆರ್ ಎ ಅಂತ ಬರ್ದಾರ್ ಅಂದರೆ ಮೊದಲ ಎರಡು ಅಲ್ಪಪೇಟೆಗಳನ್ನ ಉಲ್ಟಾ 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 ಬರ್ಕಂತ ಹೋಗಿದ್ದಾರೆ ಅದೇ ತರ ನೀವೇನು ಬರೀಬೇಕು ಇವಾಗ ಪಿ ಆರ್ನ ಉಲ್ಟ ಬರೆದ್ರೆ ಏನ್ ಇವಾಗ ಆರ್ ಪಿ ಬಂತು ಆರ್ ಪಿ ಆರ್ ಪಿ ಬಂತು ಆರ್ ಪಿ ಓಕೆನಾ ಆರ್ ಪಿ ಎದ್ರಾಗಿದೆ ಆರ್ ಪಿ ಇದ್ರಾಗಿಲ್ಲ ಓಕೆನಾ ಇವೆರಡ್ರದಾಗಿದೆ ಸೊ ನೆಕ್ಸ್ಟ್ ಏನಿದೆ ಓ ವಿ ಇದೆ ಓ ವಿನ ಉಲ್ಟ ಬರದ್ರೆ ಇವಾಗ ವಿ ಓ ಬಂತ ವಿ ಓ ವಿ ಓ ಇದ್ರಾಗಿಲ್ಲ ಅದಕ್ಕೋಸ್ಕರ ಎರಡು ಆಪ್ಷನ್ಸ್ ರಾಂಗು ನೆಕ್ಸ್ಟ್ ಇದು ಆಗುತ್ತೋ ಏನು ಇದಾಗತ್ತ ನೋಡೋಣ ಇವಾಗ ಓಕೆನಾ ಓ ವಿನ ವಿ ಓ ಅಂತ ಬರೆದ್ರು ಸೊ ನೆಕ್ಸ್ಟ್ ಏನ್ ಬರೀಬೇಕು ನಾನು ಇವಾಗ ಐ ಡಿ ನ ಡಿ ಐ ಅಂತ ಬರೀಬೇಕು ಓಕೆನಾ ಐ ಡಿ ನ ಡಿ ಐ ಅಂತ ಬರ್ದೆ ಐ ಡಿ ನ ಏನಂತ ಬರ್ದೆ ನಾನಿವಾಗ ಡಿ ಐ ಅಂತ ಬರ್ದೆ ಡಿ ಐ ಡಿ ಐ ಅಂತ ಬರ್ದೆ ಸೊ ನೆಕ್ಸ್ಟ್ ಏನ್ ನಾನು ಇವಾಗ ನೀಟಾಗಿ ಕೇಳಿ ಓಕೆನಾ ಡಿ ಐ ಅಂತ ಬರ್ದೆ ಆಮೇಲೆ ಏನಿದೆ ಇ ಎನ್ ನ ಎನ್ ಆರ್ ಅಂತ ಬರಿಬೇಕು ಇ ಎನ್ ನ ಎನ್ ಆರ್ ಅಂತ ಬರ್ದೆ ಇ ಎನ್ ನ ಎನ್ ಆರ್ ಅಂತ ಬರ್ದೆ ಸರಿನಾ ಆರ್ ಪಿ ವಿ ಓ ಐ ಡಿ ಓಕೆ ಇ ಎನ್ ಎನ್ ಇ ಎನ್ ಎನ್ ಇ ಅಂತ ಓಕೆನಾ ಇ ಎನ್ ಎನ್ ಇ ಎನ್ ಏನಿದೆ ಇ ಎನ್ ಎನ್ ಇ ಅಂತ ಬರದೆ ಬರಿಬಕ್ ನಾನು ಇವಾಗ ಇ ಸಿ ಅಂತ ಬರಿಬಕ್ ಇ ಸಿ ಓಕೆನಾ ಆರ್ ಪಿ ವಿ ಓ ಆರ್ ಪಿ ವಿ ಓ ಡಿ ಐ ಎನ್ ಡಬಲ್ ಇ ಸಿ ಡಿ ಐ ಎನ್ ಡಬಲ್ ಇ ಸಿ ಆಪ್ಷನ್ ತ್ರೀದಲ್ಲಿದೆ ದಲ್ಲಿದೆ ಅದಕ್ಕೋಸ್ಕರ ನಿಮ್ಮ ಉತ್ತರ ಏನಾಗಿದೆ ಆಪ್ಷನ್ಸ್ ಆಪ್ಷನ್ಸ್ ಸಿ ಆಗಿದೆ ಫ್ರೆಂಡ್ಸ್ ಸೊ ನೆಕ್ಸ್ಟ್ ಕ್ವಶನ್ ಎಂಟ್ರಿ ಕೊಡೋಣ ಓಕೆನಾ ಎಲ್ಲದು ಅರ್ಥ ಆಗ್ತಾ ಇದೆ ನಿಮಗೆ ಇವಾಗ ಯಾಕೆ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗಿದೆ ಸೊ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ ಹಾಂ ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಮತ್ತೆ ಪಿ ಸಿ ಕ್ವೆಶನ್ ಬಂತು ನೋಡಿ ಮತ್ತೆ ಪಿ ಸಿ ಕ್ವೆಶನ್ ಬಂತು ಆರಾಮ ಕೇಳರಿ ಮದ್ರಾಸ್ನ ಎನ್ ಬಿ ಇ ಎಸ್ ಬಿ ಟಿ ಅಂತ ಬರ್ದಾರ ಅದೇ ನೀನು ಬಾಂಬೆನ ಏನು ಬರ್ತೀಯ ಅಂತ ಮದ್ರಾಸ್ನ ಎನ್ ಬಿ ಇ ಎಸ್ ಬಿ ಟಿ ಅಂತ ಬರ್ತಾರ ಬಾಂಬೆನ ಏನು ಬರ್ತೀರಾ ಅಂತ ಕ್ವಶನ್ ಕೇಳ್ಯಾರ ಇವಾಗ ನೀಟಾಗಿ ಕೇಳಿ ಕೇಳಿ ಏನಿಲ್ಲ ಎಂ ಅಂದ್ರೆ ಹದಿಮೂರು ಎನ್ ಅಂದರೆ ಹದಿನಾಲ್ಕು ಎ ಅಂದ್ರೆ ಒಂದು ಬಿ ಅಂದ್ರೆ ಎರಡು ಎಂ ಎನ್ ಎ ಬಿ ಡಿ ಇ ಆರ್ ಎಸ್ ಎ ಬಿ ಎಸ್ ಟಿ ಅಂದರೆ ಎಲ್ಲ ಅಲ್ಪ છે તો હોગીદાર અથવા આ અલ્પબટના નેક્સ્ટ અલ્પબટ બરતા ઓકે ના m આદમે લ એન બરતા ઈફ સપوز s ઇદરે t બરતા ઈફ સપوز p ઇદરે q બરતા ઈફ સપوز z તલા z ઇદરે a બરતા x ઇદરે y બરતા નેક્સ્ટ b ઇદરે c બરતા આદર નેક્સ્ટ b આદમે લ એમ બરતા c બરતા c બરતા ನೆಕ್ಸ್ಟ್ ಓ ಆದ್ಮೇಲೆ ಓ ಆದ್ಮೇಲೆ ಪಿ ಬರ್ತ ಪಿ ಸರಿನಾ ನೆಕ್ಸ್ಟ್ ಟಿ ಯಮ್ಮತ್ಲೇನ್ ಬರ್ತೇ ಓಕೆನಾ ಅಗೇನ್ ಎಮ್ಮತ್ಲೇನ್ ಬಂತಿಗೆ ಎನ್ ಬರ್ತ ನೆಕ್ಸ್ಟ್ ಪಿ ಆದ್ಮೇಲೆ ಬರ್ತಪ್ಪ ಸಿ ಬರ್ತ ಸಿ ನೆಕ್ಸ್ಟ್ ಎ ಆದ್ಮೇಲೆ ಏನು ಬರ್ತಪ್ಪ ಎ ಆದ್ಮೇಲೆ ಬಿ ಬರ್ತ ಬಿ ನೆಕ್ಸ್ಟ್ ವೈ ಆದ್ಮೇಲೆ ಬರ್ತೇ ಝೆಡ್ ಬರ್ತ ಝೆಡ್ ಸಿ ಪಿ ಎನ್ ಸಿ ಬಿ ಝೆಡ್ ಸಿ ಪಿ ಎನ್ ಸಿ ಪಿ ಝೆಡ್ ಆಪ್ಷನ್ ಎ ದಲ್ಲಿದೆ ಆಪ್ಷನ್ ಎಲ್ಲಿದೆ ಇದೇ ನಿಮ್ಮ ಉತ್ತರ ಫ್ರೆಂಡ್ಸ್ ಅರ್ಥ ಆಗ್ತಾ ಇದೆಯಲ್ಲ ಯಾವ ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೋಬೇಕು ನೀವು ತಿಳ್ಕೊಬೇಕು ಫಸ್ಟ್ ಇದು ಕಂಟೆಂಟ್ ಅರ್ಥ ಮಾಡ್ಕೋಬೇಕು ನೀವೀಗ ಓಕೆನಾ ನೆಕ್ಸ್ಟ್ ಹೋಗೋಣ ಎಲ್ಲಾ ಕ್ವಶನ್ಸ್ ಮಾಡೋಣ ಏನಿಲ್ಲ ಎಲ್ಲಾ ಕ್ವಶನ್ಸ್ ಗಳನ್ನ ಮಾಡ್ಕೊಂತ ಹೋಗೋಣ ಬಟ್ ಪಿ ಸಿ ಕ್ವಶನ್ಸ್ ತುಂಬಾ ನಾನು ಲಾಸ್ಟ್ ಗೆ ಒಂದು ಕನ್ಕ್ಲೂಷನ್ ಕೊಡ್ತೀನಿ ಎಷ್ಟು ಟೈಪ್ ಕ್ವಶನ್ಸ್ ಕೇಳ್ತಾರೆ ಇದರಲ್ಲಿ ಲಾಸ್ಟ್ ಫೈವ್ ಮಿನಿಟ್ಸ್ ಯಾರು ಬಿಟ್ಟು ಹೋಗಬೇಡಿ ಇಡೀ ಚಾಪ್ಟ್ರೇ ಮುಗಿಸ್ತೀನಿ ಅದರಲ್ಲಿ ನಾನು ಲಾಸ್ಟ್ ನಾನು ಯಾವುದೇ ಚಾಪ್ಟರ್ ಮುಗಿಸಿದ ಮೇಲೆ ಒಂದು ಕನ್ಕ್ಲೂಷನ್ ಕೊಡ್ತೀನಿ ಒಂದು ಕನ್ಕ್ಲೂಷನ್ ನೀವು ಯಾರು ಬಿಟ್ಟು ಹೋಗಿ ಹೋಗ್ಬೇಡಿ ಯಾಕಂದರೆ ಇಷ್ಟೆಲ್ಲ ಕಲ್ತಿರ್ತೀರಾ ಬಟ್ ಲಾಸ್ಟಿಗೆ ಒಂದು ಕನ್ಕ್ಲೂಷನ್ ಹೇಳ್ಬೇಕಾಗಿದೆ ಅಲ್ವಾ ಆ ಕನ್ಕ್ಲೂಷನ್ಗೋಸ್ಕರ ವೇಟ್ ಮಾಡಿ ವಾಟ್ ಈಸ್ ದಿ ಮೀನಿಂಗ್ ಆಫ್ ಕನ್ಕ್ಲೂಷನ್ ಅಂತ ಗೊತ್ತಾಗುತ್ತೆ ನಿಮಗೆ ಓಕೆನಾ ಪಿ ಸಿ ಎರಡು ಸಾವಿರದ ಹದಿನೆಂಟರಲ್ಲಿ ಏನೇನು ಅಂತ ನೋಡೋಣ ಪಿ ಆರ್ ಇ ಎಮ್ ಓ ಎನ್ ಐ ಟಿ ಐ ಓ ಎನ್ ಪ್ರಿಮೋನಿಷನ್ನ ಸಿಕ್ಸ್ ಏಟ್ ಫೈ ತ್ರೀ ಜೀರೋ ಫೋರ್ ನೈನ್ ಟು ನೈನ್ ಜೀರೋ ಫೋರ್ ಅಂತ ಬರ್ದಾರ ಅವರು ಪ್ರಿಮೋನಿಷನ್ನ ಸಿಕ್ಸ್ ಏಟ್ ಫೈ ತ್ರೀ ಜೀರೋ ಫೋರ್ ನೈನ್ ಟು ನೈನ್ ಜೀರೋ ಫೋರ್ ಅಂತ ಬರ್ದಾರು ಅದೇ ಥರ ನೀನು ಮಾನಿಟರ್ನ ಏನು ಬರ್ತೀಯಾ ಅಂತ ಕೇಳಿದಾರ ಪ್ರಿಮೋನಿಷನ್ನವರು ಈ ಸಂಖ್ಯೆಗಳನ್ನು ಬರೆದಾರ ನೀನು ಮಾನಿಟರ್ನ ನೀನು ಏನಂತ ಬರ್ತೀಯಾ ಅಂತ ಕ್ವಶನ್ ಕೇಳ್ಯಾರ ಅವ್ರು ಅಷ್ಟೇ ಏನು ದೊಡ್ಡ ಕ್ವೆಶನ್ಸ್ ಏನಿಲ್ಲ ಏನಿಲ್ಲ ಒಂದು ಕ್ಲಾರಿಟಿ ತಿಳ್ಕೊಳ್ಳಿ ಇವಾಗ ಫಸ್ಟ್ ಏನು ಅರ್ಥ ಮಾಡ್ಕೋಬೇಕು ಅಲ್ಪಪಟ್ಟಿಗಳಿಗೆ ತಕ್ಕಂಥ ಸಂಖ್ಯೆಗಳನ್ನ ಬರ್ದಾರಾ ನೋಡ್ಬೇಕು ಫಸ್ಟ್ ಬರೆದಿದ್ರೆ ಅದರ ತಕ್ಕಂಥ ಬರೀರಿ ಬರ್ದಿಲ್ಲ ಅಂದರೆ ಅವ್ರು ಏನು ಕೋಡಿಂಗ್ ಮಾಡಿದಾರಲ್ಲ ಅದು ನೀವು ಕೋಡಿಂಗನ್ನ ಬರೀರಿ ಓಕೆನಾ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಇವಾಗ ಓಕೆನಾ ಎಸ್ ಪಿ ಅಂದರೆ ಹದಿನಾರು ಬಟ್ ಅವ್ರು ಎಷ್ಟು ಬರ್ದಾರ ಆರು ಬರ್ದಾರ ಆರು ಸರ್ ಹಾಗಾದರೆ ಒಂದೇ ಸಂಖ್ಯೆ ಬರ್ದಾರ ಅಂದರೆ ನೀವು ಇವಾಗ ಪಿ ಅಂದರೆ ಹದಿನಾರು ಹದಿನಾರು ಅಂದರೆ ಒಂದು ಪ್ಲಸ್ ಆರು ಕೂಡ್ಸಿದ್ರೆ ಏಳು ಬರ್ಬೇಕಾಗಿತ್ತು ಸರ್ ಅಲ್ಲಿ ಏಳುನು ಬಂದಿಲ್ಲ ಸರ್ ಅಲ್ವಾ ಅಲ್ಲಿ ಅಲ್ಲಿ ಏಳು ಬಂದಿಲ್ಲ ಸರ್ ಅದಕ್ಕೋಸ್ಕರ ಅಲ್ಬ ತಕ್ಕಂಥ ಅವರು ಸಂಖ್ಯೆಗಳನ್ನು ಬರೆದಿಲ್ಲ ಸರ್ ಅಲ್ಬ ತಕ್ಕಂಥ ಅವರು ಸಂಖ್ಯೆಗಳನ್ನು ಬರೆದಿಲ್ಲ ಸರ್ ಅದಕ್ಕೋಸ್ಕರ ನಾವೇನು ಮಾಡ್ಬೇಕು ಸರ್ ಅವರು ಯಾವ ಅಲ್ಪಪಟ್ಟುಗಳಿಗೆ ಯಾವ ಸಂಖ್ಯೆಗಳನ್ನು ಬರೆದಿದ್ದಾರೆ ನಾವು ಕೂಡ ಅದೇ ಥರ ಆ ಅಲ್ಪ ಪಟ್ಟುಗಳಿರ್ತಕ್ಕಂಥ ಸಂಖ್ಯೆಗಳನ್ನು ಬರೀಬೇಕು ಸರ್ ಇಷ್ಟೇ ಸರ್ ಕ್ವೆಶನ್ ಸರಿನಾ ಏನಪ್ಪ ಆ ಕ್ವಶನ್ ಏನಂದ್ರೆ ಓಕೆನಾ ಪಿ ಎ ಅಂದರೆ ಎಷ್ಟು ಬರ್ದಾರಾ ಪಿ ಎ ಅಂದರೆ ಆರು ಬರ್ದ ಆರು ಬಟ್ ನನಗೇನಿದೆ ಇಲ್ಲಿ ಎಮ್ ಇದೆ ಎಂ ಎಮ್ ಎಮ್ ಓಕೆನಾ ಎಮ್ ಅಂದರೆ ಏನು ಬರ್ದಾರಾ ಅಂತ ನೋಡ್ಬೇಕು ಎಂ ಅಂದರೆ ಏನು ಬರ್ದಾರ ಒಂದು ಎರಡು ಮೂರನೇ ನಾಲ್ಕು ನಾಲ್ಕನೇ ಪ್ಲೇಸ್ ಅಲ್ಲಿ ಎಮ್ ಇದೆ ನಾಲ್ಕನೇ ಪ್ಲೇಸ್ ಅಲ್ಲಿ ಏನಿದೆ ನಾನು ಇವಾಗ ಮೂರು ಇದೆ ಮೂರ್ ಹಾಗಾದರೆ ಎಂ ಎಂದರೆ ಮೂರು ಎಂದರ್ಥ ಓಕೆನಾ ಎಂ ಎಂದರೆ ಮೂರು ಎಂದರ್ಥ ಸೊ ನೆಕ್ಸ್ಟ್ ಏನು ಕೊಟ್ಟಾರೆ ನಿಮ್ಗೆ ಇವಾಗ ಓ ಇದೆ ಓ ಓ ಓ ಎಂ ಓ ಎನ್ ಐ ಕರೆಕ್ಟ್ ಇದೆ ನೋಡಿ ಎಂ ಓ ಎನ್ ಐ ಟಿ ವರೆಗೂ ಕರೆಕ್ಟ್ ಇದೆ ಮೊನಿಟ್ 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 ನೋಡಿ ಅರ್ಥ ಮಾಡ್ಕೊಳ್ಳಿ ಮೊನಿಟ್ ಮೊನಿಟ್ ಅಪ್ ಟು ಇಲ್ಲಿವರೆಗೆ ಕರೆಕ್ಟ್ ಇದೆ ಎಂ ಆದ್ಮೇಲೆ ಯಾವ್ದು ಇದೆ ಓ ಇದೆ ಓ ಓ ಹಾಗಾದರೆ ಓ ಅಂದ್ರೆ ಏನು ನೀವು ನೀವಾಗ ಜೀರೋ ಓ ಏನು ಮಂದ್ ನೀವು ಇವಾಗ ಜೀರೋ ಬನ್ ಜೀರೋ ಜೀರೋ ಸೊ ನೆಕ್ಸ್ಟ್ ಏನಿದೆ ಐ ಇದೆ ಐ ಐ ಅಂದ್ರೆ ಎಷ್ಟು ಬರ್ದ ನಾವು ಇವಾಗ ಸೊ ಐ ಅಂದ್ರೆ ಎಷ್ಟು ಬರ್ದ ನಾಲ್ಕು ಬರ್ದ ನಾಲ್ಕು ಮೂರು ಜೀರೋ ನಾಲ್ಕು ಬಂತು ನಿವಾಗ ಮೂರು ಜೀರೋ ನಾಲ್ಕು ಇದ್ರಾಗೂ ಇಲ್ಲ ಇದ್ರಾಗೂ ಇಲ್ಲ ಇವೆರಡ್ರದಾಗಿದೆ ಮುಂದೆ ವೀಕ್ಷಿಸಿ ಯಾವತ್ತು ಕರೆಕ್ಟ್ ಆಗುತ್ತ ಅಂತ ಸರಿನಾ ನೆಕ್ಸ್ಟ್ ಏನಿದೆ ಬಾಸ್ಗಳ ಬಾಸ್ಗಳ ನೆಕ್ಸ್ಟ್ ಏನಿದೆ ನೋಡಿ ಐ ಅಂದ್ರೆ ಎಷ್ಟಿದೆ ಓಕೆನಾ ಎನ್ ಅಂದರೆ ಏನಿದೆಪ್ಪ ಎನ್ ಅಂದರೆ ನಾಲ್ಕು ಬರದೆ ನೆಕ್ಸ್ಟ್ ಐ ಅಂದ್ರೆಷ್ಟಿದೆ ಐ ಅಂದರೆ ಒಂಬತ್ತು ಇದೆ ಅದಕ್ಕೋಸ್ಕರ ಮೂರು ಜೀರೋ ನಾಲ್ಕು ಒಂಬತ್ತು ಬರದೆ ಮೂರು ಜೀರೋ ನಾಲ್ಕು ಒಂಬತ್ತು ಇಲ್ಲಿ ಇದೆ ಅಲ್ಲಿ ಇದೆ ಸೊ ನೆಕ್ಸ್ಟ್ ಏನಿದೆ ಮೊನೀಟ್ ಓಕೆನಾ ನೆಕ್ಸ್ಟ್ ಟಿ ಬಂದಿದೆ ಟಿ ಎಂದ್ರೆಷ್ಟಿದೆ ಟಿ ಅಂದರೆ ಟೂ ಇದೆ ಟೂ ಟೂ ಓಕೆನಾ ಟಿ ಅಂದರೆ ಟೂ ಇದೆ ನೋಡಿ ಒಂದು ಎರಡು ಮೂರನೇ ನಾಲ್ಕು ಈ ಕಡೆಯಿಂದ ನಾಲ್ಕನೇ ಶಬ್ದ ಒಂದು ಎರಡು ಮೂರು ನಾಲ್ಕು ಈ ಕಡೆಯಿಂದ ನಾಲ್ಕನೇ ಶಬ್ದ ಯಾವ್ದಿದೆ ನನಗೆ ಟೂ ಇದೆ ಟು ತ್ರೀ ಜೀರೋ ಫೋರ್ ನೈನ್ ಟು ತ್ರೀ ಜೀರೋ ಫೋರ್ ನೈನ್ ಟು ಇಲ್ಲೂ ಇದೆ ಇಲ್ಲೂ ಇದೆ ನೆಕ್ಸ್ಟ್ ಏನಿದೆ ಮಾ ನೀಟ್ ಆದಮೇಲೆ ಓ ಇದೆ ಓ ಎಂದರೆ ಜೀರೋ ಎಂದರ್ಥ ಓ ಎಂದರೆ ಜೀರೋ ಎಂದರ್ಥ ಜೀರೋ ಬರದೆ ತ್ರೀ ತ್ರೀ ಜೀರೋ ಫೋರ್ ನೈನ್ ಟು ಜೀರೋ ಇದ್ರಾಗಿದೆ ಇದ್ರಾಗಿಲ್ಲ ಓಕೆನಾ ಹಾಗಾದ್ರೆ ಅದೇ ಕರೆಕ್ಟ್ ಆಗಿರ್ಬೇಕಲ್ವಾ ಯಸ್ ನೋಡೋಣ ತ್ರೀ ಜೀರೋ ಫೋರ್ ನೈನ್ ಟೂ ಜೀರೋ ಆಯಿತು ನೆಕ್ಸ್ಟ್ ಆರೆಂದರೆ ಆರೆಂದರೆ ಏನು ಬರ್ದಾರೆ ಅವ್ರು ಇವಾಗ ಆರು ಅಂದರೆ ಎಂಟು ಬರ್ದಾರು ನೋಡಿ ಆರು ಅಂದರೆ ಎಂಟು ಬರ್ದಾರು ಅದಕ್ಕೋಸ್ಕರ ನೀನು ಆರು ಅಂದರೆ ಎಂಟು ಬರ್ರಿ ಎಂಟು ಎಂಟು ತ್ರೀ ಜೀರೋ ಫೋರ್ ನೈನ್ ಟು ಜೀರೋ ಏಟ್ ಓಕೆನಾ ತ್ರೀ ಜೀರೋ ಫೋರ್ ನೈನ್ ಟು ಜೀರೋ ಏಟ್ ತ್ರೀ ಜೀರೋ ಫೋರ್ ನೈನ್ ಟು ಜೀರೋ ಏಟ್ ಇಲ್ಲಿ ತ್ರೀ ಜೀರೋ ಫೋರ್ ನೈನ್ ಟು ಫೈವ್ ಏಯ್ಟ್ ಇದೆ ಅದಕ್ಕೋಸ್ಕರ ತ್ರೀ ಜೀರೋ ಫೋರ್ ನೈನ್ ಟು ನಿಮ್ಮ ಉತ್ತರ ಆಗಿರುತ್ತೆ ನಿಮ್ಮ ಉತ್ತರ ಆಪ್ಷನ್ ಬಿ ದಲ್ಲಿದೆ ದಿಸ್ ಈಸ್ ಯುವರ್ ಕರೆಕ್ಟ್ ಆನ್ಸರ್ ಫ್ರೆಂಡ್ಸ್ ಸೊ ನೀವು ಇವಾಗ ಯಾವ ಥರ ಕಲಿಬೇಕಪ್ಪ ಯಾವ ಥರ ಶಾರ್ಟ್ ಕಟ್ಸ್ ಟ್ರಿಕ್ಸ್ಗಳನ್ನು ನೀವು ಅಪ್ಲೈ ಮಾಡಬೇಕಪ್ಪ ಅಂತ ಒಂದು ಕ್ಲೂ ಕೊಡ್ತೀನಿ ಕೇಳಿ ಇವಾಗ ಆ ಕ್ಲೂ ತಕ್ಕಂತ ನೀವು ಫಾಲೋ ಆಗಿ ಬೇರೆ ಏನು ಫಾಲೋ ಆಗೋಬೇಡಿ ಓಕೆನಾ ಯಾವ ಥರ ಕ್ಲೂ ಫಸ್ಟ್ ನೋಡೋಣ ಯಾವ ಥರ ಕ್ಲೂ ಇರುತ್ತೆ ಅಂತ ಫಸ್ಟ್ ನೋಡೋಣ ಇವಾಗ ಜಸ್ಟ್ ಇವಾಗ ಇವೆಲ್ಲ ಸುಳ್ಳು ಇವೆಲ್ಲದೂ ಎಲ್ಲರೂ ಮಾಡಿಸ್ತಾರೆ ಬಟ್ ನಾನು ನಿಮಗೆ ಸ್ಪೆಷಲ್ ಮಾಡಿಸ್ಬೇಕಲ್ಲ ಆ ಸ್ಪೆಷಲಿಟಿ ಏನಂದರೆ ಇಲ್ಲಿ ಕೇಳಿ ಆ ಸ್ಪೆಷಲಿಟಿನ ಕಲಿಸ್ಕೊತ ಹೋಗ್ತೀನಿ ಇವಾಗ ಈ ವಷ್ಟು ಅಲ್ಪಬಟ್ಟಿಗಳಲ್ಲಿ ಸಾರಿ ಈ ಒಷ್ಟು ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆ ಏನಂದರೆ ಬೇರೆ ಬೇರೆ ಇದೆ ಅಂತ ನೋಡ್ಬೇಕು ಇಲ್ಲಿ ಒಂದಿದೆ ಮೂರಿದೆ 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 ಇಲ್ಲ ಬೇರೆ ಬೇರೆ ಇಲ್ಲ ಮೂರು ಸಂಖ್ಯೆಗಳು ಒಂದೇ ಇದ್ದಾವೆ ನೆಕ್ಸ್ಟು ಟೂ ಇಲ್ಲಿ ಮೂರು ಜೀರು ಇದೆ ಓಕೆ ಅದು ಕೂಡ ಒಂದೇ ಇದೆ ನೆಕ್ಸ್ಟು ಮೂರು ನಾಲ್ಕು ಎರಡು ನಾಲ್ಕು ಓಕೆ ಇದು ಕೂಡ ಬೇರೆ ಬೇರೆ ಸಂಖ್ಯೆಗಳಿಲ್ಲ ನೆಕ್ಸ್ಟು ನಾಲ್ಕು ಒಂಬತ್ತು 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 ಓಕೆ ಇಲ್ಲಿ ಕೂಡ ಬೇರೆ ಬೇರೆ ಸಂಖ್ಯೆಗಳಿಲ್ಲ ಸೊ ನೆಕ್ಸ್ಟು ನಾಲ್ಕು ಒಂಬತ್ತು ಮತ್ತು ಒಂಬತ್ತೊಂಬತ್ತು ಇಲ್ಲಿ ಇಲ್ಲ ಓಕೆ ಐದು ಎರಡು ನಾಲ್ಕು ಎರಡು ಐದು ಎರಡು ನಾಲ್ಕು ಎರಡರಲ್ಲಿ ಕೂಡ ಇಲ್ಲ ಆರು ಜೀರೋ ಜೀರೋ ಐದರಲ್ಲಿ ಕೂಡ ಇಲ್ಲ ಓಕೆನಾ ಬಟ್ ಆರು ಜೀರೋ ಜೀರೋ ಐದು ಆರು ಜೀರೋ ಜೀರೋ ಐದು ಬಟ್ ಇಲ್ಲಿ ಎರಡು ಸಂಖ್ಯೆಗಳಷ್ಟೇ ಸೇಮ್ ಇದೆ ನನಗೆ ಇವಾಗ ಓಕೆನಾ ಸರಿನಾ ಎರಡು ಸಂಖ್ಯೆಗಳು ಅಷ್ಟೇ ಜೀರೋ ಇದಾವೆ ಅಂದ್ರೆ ಕೊನೆಯಿಂದ ಎರಡನೇ ಸಂಖ್ಯೆ ಯಾವುದಿದೆ ನೋಡಿ ಕೊನೆಯಿಂದ ಎರಡನೇ ಸಂಖ್ಯೆ ಯಾವುದಿದೆ ಓ ಇದೆ ಓ ಓ ಅಂದ್ರೆ ಅವ್ರು ಏನಂತ ಬರ್ದಾರ ಜೀರೋ ಅಂತ ಬರ್ದಾರ ಜೀರೋ ಹಾಗಾದ್ರೆ ಓ ಅಂದ್ರೆ ಜೀರೋ ಜೀರೋ ಅಂದ್ರೆ ಇದು ಕರೆಕ್ಟ್ ಆಗಿರುತ್ತೆ ಅಥವಾ ಇದು ಕರೆಕ್ಟ್ ಆಗಿರುತ್ತೆ ನಿನಗೆ ಯಾಕಂದ್ರೆ ಈ ಕಡೆಯಿಂದ ಜೀರೋ ಅಂದ್ರೆ ಅವ್ರು ಓ ಅಂತ ಬರ್ದಾರ ಅದಕ್ಕೋಸ್ಕರ ಏನು ಈ ಕಡೆಯಿಂದ ಎರಡನೇ ಸಂಖ್ಯೆ ಯಾವುದು ಜೀರೋ ಜೀರೋ ಅಂದ್ರೆ ಏನಂತ ಬರ್ದಾರ ಓ ಅಂತ ಬರ್ದಾರ ಇದು ರಾಂಗು ಇದು ರಾಂಗ್ ಸರಿನಾ ಮತ್ತೆ ಈ ಸಂಖ್ಯೆ ಒಳಗಡೆ ಮತ್ತೆ ಈ ಸಂಖ್ಯೆಯ ಒಳಗಡೆ ಯಾವ್ದಾದ್ರೆ ಡಿಫ್ರೆಂಟ್ ಇದೆ ನನ್ನ ಸಂಖ್ಯೆ ಎಸ್ ಸರ್ ಟೂ ಇದೆ ಸರ್ ಇಲ್ಲೇ ಫೋರ್ ಇದೆ ಸರ್ ಹಾಗಾದರೆ ಟಿ ಅಂದ್ರೆ ಏನು ಬರ್ದಾರೆ ಸರ್ ಅವರು ಟಿ ಅಂದ್ರೆ ನೋಡಿ ಒಂದು ಎರಡು ಮೂರು ನಾಲ್ಕು ಈ ಕಡೆಯಿಂದ ನಾಲ್ಕು ನಂಬರ್ ಏನಿದೆ ಟಿ ಇದೆ ಅದೇ ತರ ಈ ಕಡೆಯಿಂದ ನಾಲ್ಕು ನಂಬರ್ ಏನಿದೆ ಟೂ ಇದೆ ಟೂ ಹಾಗಾದರೆ ಹಾಗಾದರೆ ಟಿ ಎಂದರೆ ಟೂ ಎಂದರ್ಥ ಟಿ ಎಂದರೆ ಟೂ ಎಂದರ್ಥ ಅದಕ್ಕೋಸ್ಕರ ತ್ರೀ ಜೀರೋ ಫೋರ್ ನೈನ್ ಟು ಜೀರೋ ಏಟ್ ಇದು ನಿಮ್ಮ ಉತ್ತರ ಆಗಿರುತ್ತೆ ಇವೆಲ್ಲ ನಿಮ್ಮ ಉತ್ತರಗಳು ಏನಾಗಿರುತ್ತೆ ಫ್ರೆಂಡ್ಸ್ ರಾಂಗ್ ಆಗಿರ್ತೇವೆ ಸರಿನಾ ಈ ಥರ ನೀವು ಕಂಟೆಂಟ್ಗಳನ್ನು ಅರ್ಥ ಮಾಡ್ಕೊಂತ ಹೋಗ್ಬೇಕು ಎಷ್ಟು ಕಂಟೆಂಟನ್ನು ಅರ್ಥ ಮಾಡ್ಕೊಂತ ಹೋಗ್ತೀಯಾ ಅಷ್ಟು ನಾಲೆಜ್ ಕಲಿತೀನಿ ನೀನು ನಾಲೆಜ್ ಕಲಿದ್ರೆ ಜಗತ್ತ ಗೆಲ್ತೀಯಾ ಮ್ಯಾಥ್ಸ್ ಅಂತ ಅಷ್ಟೇ ಅಲ್ಲ ಬೇರೆ ಬೇರೆ ಚಾಪ್ಟರ್ಗಳಂತ ಅಷ್ಟೇ ಎಲ್ಲ ಒಟ್ಟು ನಿಮಗೆ ಕ್ಲಾರಿಟಿ ಇರ್ಬೇಕು ಮನುಷ್ಯನ ಗೆಲ್ಬೇಕಂದ್ರೆ ಒಂದು ಕಾಮನ್ ಸೆನ್ಸ್ ಇರ್ಬೇಕು ಸೆನ್ಸ್ ಆಫ್ ಮೈಂಡ್ ಇರ್ಬೇಕು ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಹಾಂ ಏನು ಕೇಳಿರಪ್ಪ ಕ್ವಶನು ಸಿ ಪಿ ಸಿ ಎಚ್ ಕೆ ಸಿ ಪಿ ಸಿ ಎಚ್ ಕೆ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿರುವಂತಹ ಕ್ವೆಶನ್ ಏನಪ್ಪ ಫಸ್ಟ್ ನೋಡೋಣ ಇವಾಗ ಏನು ಪೇಪರ್ನ ಕ್ಯೂ ಸಿ ಎಸ್ ಐ ಡಬ್ಲ್ಯೂ ಅಂತ ಬರ್ದಾರ ಅದೇ ಥರ ಎಕ್ಸಾಂಪಲನ್ನು ಏನು ಬರೀತಾರ ಅಂತ ಕೇಳಿದಾರೆ ಇವಾಗ ಹತ್ತು ಸೆಕೆಂಡ್ ಟೈಮ್ ಕೊಡ್ತೀನಿ ಪಟ 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 ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಹಾಕಿ ಹತ್ತು ಹತ್ತು ಸೆಕೆಂಡ್ ನಿಮಗೆ ಟೈಮ್ ಕೊಡ್ತೀನಿ ಫ್ರೆಂಡ್ಸ್ ಏನಿಲ್ಲ ಪಿ ಅಂದರೆ ಎಷ್ಟಾಗಿತ್ತು ಹದಿನಾರು ಆಗಿತ್ತು ಹದಿನಾರು ಬಟ್ ಕ್ಯೂ ಬಂದಿದೆ ಹದಿನಾರು ಆದ್ಮೇಲೆ ಎಷ್ಟು ಬರ್ಬೇಕು ನೀನು ಇವಾಗ ಹದಿನೇಳು ಅಂದರೆ ಕ್ಯೂ ಅಂದರೆ ಹದಿನೇಳು ನೆಕ್ಸ್ಟ್ ಎ ಅಂದರೆ ಒಂದು ಸಿ ಅಂದರೆ ಮೂರು ಅಂದರೆ ಒಂದು ಪ್ಲಸ್ ಎರಡು ಅಂದರೆ ಮೂರು ಬಂತು ಮೂರು ಇದಕ್ಕೆ ಒಂದು ಕೂಡಿಸ್ತೀಯಾ ಇದಕ್ಕೆ ಎರಡು ಕೂಡಿಸ್ತೀಯ ನೀನು ಓಕೆನಾ ಹದಿನೈದು ಹದಿನಾರು ಪ್ಲಸ್ ಒಂದು ಅಂದರೆ ಹದಿನೇಳು ಹುಡುಗಿಯರ ಇವಾಗ ಫಸ್ಟ್ ಭೂಮಿ ಗೋಲಾಕಾರವಾಗಿತ್ತು ಅಂದರೆ ಓ ಅಂದರೆ ಹದಿನೈದು ಹದಿನೈದು ಆದಮೇಲೆ ಯಾವುದು ಬಂತು ಪೃಥ್ವಿ ಬಂತು ಭೂಮಿ ಅಂದರೆ ಪಿ ಅಂದರೆ ಹದಿನಾರು ಹದಿನಾರು ಓಕೆನಾ ಅದಾದಮೇಲೆ ಫಸ್ಟ್ ಯಾರು ಬಂದರು ಹುಡುಗಿಯರು ಬಂದರು ಅಂದರೆ ಕ್ವೀನ್ಸ್ ಅಂದರೆ ಹದಿನೇಳು ಕ್ವೀನ್ಸ್ ಆದಮೇಲೆ ಹುಡುಗರು ಬಂದರು ಅಂದರೆ ರಾಜೇಂದ್ರ ಅಂದರೆ ಹದಿನೆಂಟು ಕ್ವೀನ್ಸು ಮತ್ತು ರಾಜೇಂದ್ರಿಗೆ ಯಾರು ಪಾಠ ಮಾಡಕತ್ತಾರ ಶರಣ್ ಮ ಶರಣ್ ಪಾಠ ಮಾಡೋಕೈತ ಶರಣ್ ಅಂದರೆ ಹತ್ತೊಂಬತ್ತು ಕ್ವೀನ್ಸು ರಾಜೇಂದಿರು ಶರಣ್ ಮೂವರು ಸೇರಿ ನಾವು ಇವಾಗ ಎಲ್ಲಿಗೆ ಹೊಂಟಿವಿ ಟಿ ಟ್ವೆಂಟಿ ಮ್ಯಾಚ್ ಆಡಕ್ಕೆ ಹೊಂಟಿವ್ವಿ ಟಿ ಟ್ವೆಂಟಿ ಟಿ ಅಂದರೆ ಇಪ್ಪತ್ತು ಯಾರ್ಯಾರು ಹೊಂಟಿವಿ ಇವು ಅಂದ್ರೆ ಯಾರು ನೀವು ಅಂದ್ರೆ ಎಷ್ಟೋ ಇಪ್ಪತ್ತೊಂದು ಆಮೇಲೆ ಯಾರು ಬಂದರು ಉಯಿ ಆಮೇಲೆ ನೀವು ಮತ್ತೆ ನಾವು ಅಂದ್ರೆ ನಾನು ಆಡಕ್ಕೆ ಬಂದಿವಾಗ ಉಯಿ ಅಂದ್ರೆ ನಾವು ಅಂದ್ರೆ ಇಪ್ಪತ್ತೆರಡು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನೀವು ಈ ಥರ ನೆನ್ಪಿಡ್ಬೇಕಂತ ನಾನು ನಿಮ್ಗೆ ಹೇಳಿಲ್ಲ ಬಟ್ ಟಿ ಇಪ್ಪತ್ತು ಅಂತ ಹೇಳಿದ್ನಿ ಆರು ಒಳಗಡೆ ಎಂಟು ಕಾಣ್ತಾ ಇದೆ ಅದಕ್ಕೋಸ್ಕರ ಆರ್ ಅಂದ್ರೆ ಹದಿನೆಂಟು ಅಂತ ಹೇಳಿದ್ನಿ ಪಿ ನ ಉಲ್ಟ ಮಾಡಿದ್ರೆ ಆರ್ ತರ ಕಾಣುತ್ತೆ ಅದಕ್ಕೋಸ್ಕರ ಪಿ ಅಂದ್ರೆ ಹದಿನಾರು ಅಂತ ಹೇಳಿದ್ವಿ ಫ್ರೆಂಡ್ಸ್ ಈ ತರ ನೀವು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಇವಾಗ ಏನಿಲ್ಲ ಪಿ ಕ ಒಂದ್ ಕುಡ್ಸರ್ ಎಕ ಎರಡು ಕುಡ್ಸರ್ ಮತ್ತೆ ಪಿ ಕ ಮೂರ್ ಕುಡ್ಸರ್ ಮತ್ತೆ ಕ ನಾಲ್ಕು ಕುಡ್ಸರ್ ಮತ್ತೆ ಆರ್ಕ ಐದು ಕುಡ್ಸರ್ ಐದು ಅಂದರೆ ಒಂದೊಂದು ಅಲ್ಪ ಬಟ್ಟೆಗಳಿಗೆ ಒಂದೊಂದು ಜಾಸ್ತಿ ಫ್ರೆಂಡ್ಸ್ ಒಂದೊಂದು ಅಲ್ಪ ಬಟ್ಟೆಗಳಿಗೆ ಒಂದೊಂದು ಜಾಸ್ತಿ ಮಾಡ್ಕೊಂತ ಹೋಗಿದ್ದಾರೆ ಅಷ್ಟೇ ಅದೇ ಥರ ನೀನು ಈಕ ಒಂದು ಜಾಸ್ತಿ ಮಾಡು ಎಕ್ಸ್ಗೆ ಎರಡು ಜಾಸ್ತಿ ಮಾಡು ಏಕ ಮೂರು ಜಾಸ್ತಿ ಮಾಡು ಎಮ್ಕ ನಾಲ್ಕು ಜಾಸ್ತಿ ಮಾಡು ಪಿ ಐದು ಜಾಸ್ತಿ ಮಾಡು ಎಲ್ಕ ಆರು ಜಾಸ್ತಿ ಮಾಡು ಈಕ ಏಳು ಜಾಸ್ತಿ ಮಾಡು ಅಂದರೆ ಒಂದೊಂದಕ್ಕಿಂತ ಒಂದೊಂದು ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಸರಿನಾ ಒಂದೊಂದಕ್ಕಿಂತ ಒಂದು ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಇವಾಗ ಕೇಳಿ ಫ್ರೆಂಡ್ಸ್ ಇವಾಗ ಐದು ಪ್ಲಸ್ ಒಂದು ಈ ಅಂದರೆ ಐದು ಓಕೆನಾ ಒಂದು ಐದು ಪ್ಲಸ್ ಒಂದು ಆರು ಆರಂದ್ರೇನು ಬಂದು ಸ್ಟಾರ್ಟಿಂಗ್ ನಿಮಗೆ ಎಫ್ ಬಂತು ಎಫ್ ನೆಕ್ಸ್ಟು ಎಕ್ಸ್ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಪ್ಲಸ್ ಎರಡು ಅಂದರೆ ಇಪ್ಪತ್ತಾರು ಎಫ್ ಆದ್ಮೇಲೆ ಬಂದು ನಿಮಗೆ ಜಡ್ ಬಂದು ಜೆಡ್ ನೆಕ್ಸ್ಟು ಎ ಅಂದರೆ ಒಂದು ಒಂದು ಪ್ಲಸ್ ಮೂರು ಅಂದರೆ ನಾಲ್ಕು ಬಂತು ನಾಲ್ಕು ಅಂದ್ರೆ ಡಿ ಬಂತು ಡಿ ಓಕೆನಾ ಎಫ್ ಜೆಡ್ ಡಿ ಬಂತು ಎಫ್ ಜೆಡ್ ಡಿ ಇದರಾಗಿಲ್ಲ ಇದ್ರಾಗಿಲ್ಲ ಅದಕ್ಕೋಸ್ಕರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ರಾಂಗು ಓಕೆನಾ ಸೊ ನೆಕ್ಸ್ಟ್ ಏನಿದೆ ಎಮ್ ಅಂದರೆ ಎಷ್ಟು ಹದಿಮೂರು ಹದಿಮೂರು ಪ್ಲಸ್ ನಾಲ್ಕು ಎಷ್ಟು ಹದಿನೇಳು ಹದಿನೇಳು ಅಂದರೆ ಹುಡುಗಿಯರು ಹುಡುಗಿಯರು ಅಂದರೆ ಕ್ವೀನ್ಸು ಕ್ವೀನ್ಸ್ ಅಂದರೆ ಯಾರು ಕ್ಯೂ ಕ್ಯೂ ಎಫ್ ಜಡ್ ಎಫ್ ಜಡ್ ಡಿ ಕ್ಯೂ ಅಂತ ಬಂತು ನನಗೆ ಇವಾಗ ಸೊ ನೆಕ್ಸ್ಟ್ ಏನಿದೆ ಪಿ ಅಂದರೆ ಎಷ್ಟು ಹದಿನಾರು ಹದಿನಾರು ಪ್ಲಸ್ ಐದು ಅಂದರೆ ಎಷ್ಟು ಇಪ್ಪತ್ತೊಂದು ಟಿ ಅಂದರೆ ಇಪ್ಪತ್ತು ಯು ಅಂದರೆ ಇಪ್ಪತ್ತೊಂದು ಅದಕ್ಕೋಸ್ಕರ ಏನು ಯು ಅಂದರೆ ಎಷ್ಟು ಬಂತು ನಿಮಗೆ ಇಪ್ಪತ್ತೊಂದು ಅಂತ ಬಂತು ನೆಕ್ಸ್ಟ್ ಎಲ್ ಅಂದ್ರೆ ಟ್ವೆಲ್ ಟ್ವೆಲ್ವ್ ಅಂದರೆ ಹನ್ನೆರಡು ಯಾಕೆ ಟ್ವೆಲ್ವ್ ಒಳಗಡೆ ಎಲ್ಲ ಪ್ರೊನೌನ್ಸಿಯೇಷನ್ ಆಗ್ತಾ ಇದೆ ಎಲ್ ಅಂದ್ರೆ ಹನ್ನೆರಡು ಹನ್ನೆರಡು ಪ್ಲಸ್ ಆರ್ ಅಂದ್ರೆ ಹದಿನೆಂಟು ಹದಿನೆಂಟು ಅಂದರೆ ಏನು ಆರ್ 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 ಅಂದ್ರೆ ಆರ್ ಒಳಗಡೆ ಎಂಟು ಕಾಣ್ತಾ ಇದೆ ಅದಕ್ಕೋಸ್ಕರ ಆರ್ ಅಂದರೆ ಹದಿನೆಂಟು ಫ್ರೆಂಡ್ಸ್ ನೆಕ್ಸ್ಟ್ ಐದು ಅಂದರೆ ಈ ಐದು ಪ್ಲಸ್ ಏಳು ಅಂದ್ರೆ ಹನ್ನೆರಡು ಹನ್ನೆರಡು ಅಂದರೆ ಟ್ವೆಲ್ವು ಟ್ವೆಲ್ವ್ ಅಂದ್ರೆ ಏನು ಮಧ್ಯೆ ನಿಮಗೆ ಇವಾಗ ಎಲ್ ಬಂತು ಎಫ್ ಜೆಡ್ಡು ಡಿ ಕ್ಯೂ ಎಫ್ ಜೆಡ್ ಡಿ ಕ್ಯೂ ಯು ಆರ್ ಎಲ್ ಎಫ್ ಜೆಡ್ ಡಿ ಕ್ಯೂ ಯು ಆರ್ ಎಲ್ ದಿಸ್ ಈಸ್ ಯುವರ್ ಆನ್ಸರ್ ಫ್ರೆಂಡ್ಸ್ ದಿಸ್ ಈಸ್ ಯುವರ್ ಕ್ಲಾರಿಟಿ ಸರಿನಾ ಇಷ್ಟು ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕಂತ ಹೋಗ್ಬೇಕು ನೋಡಿ ನಾನು ನಿಮಗೆ ಎಷ್ಟು ಕ್ವಶನ್ಸ್ ಹೇಳ್ತೀನಿ ನಮ್ಮದು ಇಂಪಾರ್ಟೆಂಟ್ ಅಲ್ಲ ನನ್ನ ಟೀಚಿಂಗಲ್ಲಿ ನನ್ನ ಪ್ರೊನೌನ್ಸಿಯೇಷನಲ್ಲಿ ಅಲ್ಲಿ ನಾನು ಏನು ಕಂಟೆಂಟ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಲ್ವಾ ಅದನ್ನ ಅರ್ಥ ಮಾಡ್ಕೊಳ್ಳಿ ಇವಾಗ ನನಗೆ ಯಾಕೆ ಇವು ನನಗೆಲ್ಲ ಗೊತ್ತಿದೆ ಎಲ್ ಅಂದ್ರೆ ಹನ್ನೆರಡು ಪಿ ಅಂದರೆ ಹದಿನಾರು ಆರು ಅಂದ್ರೆ ಹದಿನೆಂಟು ಟಿ ಅಂದರೆ ಇಪ್ಪತ್ತು ಎಮ್ ಅಂದರೆ ಹದಿಮೂರು ಡಬ್ಲ್ಯೂ ಅಂದರೆ ಇಪ್ಪತ್ತ್ಮೂರು ಅಂತ ನನಗೆಲ್ಲ ಗೊತ್ತಿದೆ ಆದರೆ ಕೂಡ ನಾನು ಯಾಕೆ ನಿಮಗೆ ಪದೇ 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 ಆ ಒಂದು ಅಲ್ಪಪಟ್ಟುಗಳನ್ನ ಯಾಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಅಂದರೆ ನಿಮ್ಮಮ್ಮ ಮೆಮೊರಿಯಲ್ಲಿ ನೀವು ಅಲ್ಪಪಟ್ಟುಗಳಂದು ಇದು ಅಂತ ಗೊತ್ತಿರ್ಬೇಕು ನಿನಗೆ ಮತ್ತೆ ಬರ್ಕಂತ ಕುಂದ್ರಬಾರ್ದು ಎಲ್ಲಿಂದ ಜಡ್ಡಿನವರಿಗೆ ಮತ್ತೆ ಬರ್ಕಂತ ಕೂಡಕ್ಕೆ ಹೋಗ್ಬಾರ್ದು ಎಲ್ಲಿಂದ ಜಡ್ಡಿನವರಿಗೆ ಮತ್ತೆ ಬರ್ಕಂತ ಕೂಡಕ್ಕೆ ಹೋಗ್ಬಾರ್ದು ನಿಮಗೆ ಮ್ಯಾಥ್ಸಲ್ಲಿ ನಿಮಗೆ ಮ್ಯಾಥ್ಸಲ್ಲಿ ಏನಾದರೂ ಒಷ್ಟು ಚಾಪ್ಟರ್ಗಳಲ್ಲಿ ಡೌಟ್ ಇದ್ದರೆ ಸಿಂಪಲ್ ಆಗಿ ಮಾಡ್ಬೋದು ಫಾರ್ಮುಲಾ ಹಾಕಿ ಒಂದು ಪೇಜ್ ಮಾಡ್ಬೋದು ಫಾರ್ಮು ಇಲ್ಲಾರ್ದು ಅರ್ಧ ಪೇಜ್ ಮಾಡ್ಬೋದು ಟೂ ಲೈನು ಮಾಡ್ಬೋದು ಒಂದು ಲೈನು ಮಾಡ್ಬೋದು ಅರ್ಧ ಲೈನು ಮಾಡ್ಬೋದು ನೋಡಿದ ಹೇಳ್ಬೋದು ಯಾವಾಗ ಸೊ ನಿನಗೆ ಕಂಟೆಂಟು ಅರ್ಥ ಆದಾಗ ಇವಾಗ ಶರಣ್ ಸರು ಬೇರೆ ಬೇರೆ ಸರ್ಗಳೆಲ್ಲ ಮ್ಯಾಥ್ಸ್ ಟೀಚರ್ ಎಲ್ಲ ಟೂ ಲೈನ್ ಮೆಥಡ್ ನಾವು ಮಾಡ್ತೀವಿ ನಾವು ಯಾಕೆ ಮಾಡ್ತೀವಿ ನಮಗೆ ಮ್ಯಾಥ್ಸು ಕಂಟೆಂಟ್ ಗೊತ್ತಿದೆ ಅದಕ್ಕೋಸ್ಕರ ನಾವು ಮಾಡ್ತೀವಿ ಬಟ್ ನೀವು ನಾವು ಹೇಳಿ ಕೊಟ್ಟಿರ್ತೀವಿ ಟೂ ಲೈನ್ ಮೆಥಡ್ ಅಂದರೆ ನನಗೆ ಗೊತ್ತಿರುವಂಥ ಕ್ವಶನ್ಸ್ಗಳನ್ನು ನಾನು ನಿಮ್ಗೆ ಹೇಳಿ ಟೂ ಲೈನ್ ಮೆಥಡ್ ನನಗೆ ಮಾಡಿಸ್ತೀನಿ ಆದರೆ ಕ್ವಶನ್ಸ್ಗಳಲ್ಲಿ ಎಕ್ಸಾಮ್ಗಳಲ್ಲಿ ಎಷ್ಟೇ ಕ್ವಶನ್ಸ್ ಬಂದರೂ ಕೂಡ ನೀವು ಟೂ ಲೈನಲ್ಲೇ ಮಾಡ್ಬೇಕು ಒನ್ ಲೈನಲ್ಲೇ ಮಾಡ್ಬೇಕು ನೋಡ್ದಿಡ್ಲಿ ಹೇಳ್ಬೇಕು ಅದು ಯಾವಾಗ ಆಗುತ್ತೆ ಅಂದರೆ ನಿಮಗೆ ಆ ಒಂದು ಚಾಪ್ಟರ್ ಮೇಲೆ ಆ ಒಂದು ಕಂಟೆಂಟ್ ಮೇಲೆ ಫುಲ್ಲು ಕಾನ್ಸೆಪ್ಟ್ ನೀವು ಫುಲ್ಲು ಫುಲ್ಲು ಅದು ಹೆಂಗೆ ಅಂತ ಟ್ರೇನ್ಸ್ ಬರಲಿ ಏಜಸ್ ಬರಲಿ ಎವರೇಜಸ್ ಬರಲಿ ವರ್ಕ್ ಇನ್ ಟೈಮ್ ಬರಲಿ ಪರ್ಸೆಂಟೇಜ್ ಬರಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಬರಲಿ ಸಿಂಪಲ್ ಇಂಟ್ರೆಸ್ಟ್ ಬರಲಿ ಕಂಪೌಂಡ್ ಇಂಟ್ರೆಸ್ಟ್ ಬರಲಿ ಯಾವುದೇ ಚಾಪ್ಟರ್ ಬಂದರೂ ಕೂಡ ನಾನು ನಿಮಗೆ ಕಂಟೆಂಟಾಗಿ ಹೇಳಿಕೊಡ್ತೀನಿ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಟೆಲಿಗ್ರಾಮ್ ಗ್ರೂಪ್ ಇದೆ ನನ್ನದು ಡ್ರೀಮ್ ಸೆಟ್ ಅಂತ ಡ್ರೀಮ್ ಸೆಟ್ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆ ಡ್ರೀಮ್ ಸೆಟ್ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆ ದಯವಿಟ್ಟು ಈ ಒಂದು ಟೆಲಿಗ್ರಾಮ್ ಗ್ರೂಪ್ನ ಜಾಯಿನ್ ಆಗಿ ನಿಮ್ಮ ಫ್ರೆಂಡ್ಸನ್ನು ಕೂಡ ಸಬ್ಸ್ಕ್ರಿಪ್ಷನ್ ಮಾಡಿ ಯಾಕೆಂದರೆ ನಾನು ಮಾಡಿದ್ದೆ ಮೂರು ದಿನ ಆಯ್ತು ಪ್ರತಿಯೊಂದು ದಿನಕ್ಕೂ ಒಂದೊಂದು ಸಾವಿರ ಜನ ಸಬ್ಸ್ಕ್ರಿಪ್ಷನ್ ಇದ್ದಾರೆ ಎಲ್ಲರೂ ಫೋನ್ ಮಾಡ್ತಾಯಿದ್ದಾರೆ ಎಲ್ಲರೂ ಮೆಸೇಜ್ ಆಗ್ತಾ ಇದ್ದಾರೆ ನಿಮ್ಮ ಕ್ಲಾಸ್ಗಳು ಸೂಪರಾಗಿ ಬರ್ತಾ ಇದ್ದೀವೋ ಸಾರ್ ದಯವಿಟ್ಟು ನಿಮ್ಮ ಕ್ಲಾಸ್ಗಳನ್ನು ಕಂಟಿನ್ಯೂ ಮಾಡಿ ಸರ್ ದಯವಿಟ್ಟು ಏನು ಕೇಳೋದು ಬೇಡ ನಿಮಗೋಸ್ಕರ ನಾನು ಏನು ಮಾಡೋಕೆ ಇದ್ದೀನಿ ಓಕೆನಾ ಎಲ್ಲ ಕಂಟೆಂಟ್ಗಳನ್ನು ಎಕ್ಸ್ಪ್ಲೇನ್ ಮಾಡೋಕೆ ನಾನು ರೆಡಿ ಇದ್ದೀನಿ ಡೋಂಟ್ ವರಿ ನಿಮಗೆ ಏನು ಬೇಕಾಗಿದೆ ಈ ಒಂದು ಡ್ರೀಮ್ ಸೆಟ್ಗೆ ನೀವು ಟೆಲಿಗ್ರಾಮ್ ಗುಪ್ಗೆ ಜಾಯ್ನ್ ಆಗಿ ಅಷ್ಟೇ ಮತ್ತೇನು ಬೇಕಾಗಿಲ್ಲ ನಿಮಗೇನಾದರೂ ಡ್ರೀಮ್ ಸೆಟ್ ಗುಪ್ ಚಾನಲ್ ಟೆಲಿಗ್ರಾಮ್ ಮೇಲೆ ಸಿಗಲಿಲ್ಲ ಅಂದರೆ ನೈನ್ ತ್ರೀ ಫೈವ್ ತ್ರೀ ಡಬಲ್ ಸಿಕ್ಸ್ ತ್ರೀ ನೈನ್ ಜೀರೋ ಸೆವೆನ್ ನೈನ್ ತ್ರೀ ತ್ರೀ ಡಬಲ್ ಜೀರೋ ಸಿಕ್ಸ್ ತ್ರೀ ನೈನ್ ಜೀರೋ ಸೆವೆನ್ ಈ ಒಂದು ನಂಬರಿಗೆ ನೀವು ಟೆಲಿಗ್ರಾಮ್ ಗ್ರೂಪಲ್ಲಿ ಎಚ್ ಐ ಐ ಅಂತ ಮೆಸೇಜ್ ಆಯ್ಕೆ ಸಾಕು ಓಕೆನಾ ಐ ಸರ್ ಪ್ಲೀಸ್ ಸೆಂಡ್ ಮೀ ಟೆಲಿಗ್ರಾಮ್ ಲಿಂಕ್ ಅಂತ ಯಾರು ಕಳಿಸ್ತೀರಾ ಅವ್ರು ಎಲ್ಲರಿಗೂ ಕೂಡ ನಾನು ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಹಾಕ್ತೀನಿ ಈ ಕ್ಲಾಸ್ ಮುಗಿದ್ಮೇಲೆ ಯಾರೋ ಹೋಗಕ್ಕೆ ಹೋಗಬೇಡಿ ಇನ್ನೂ ಫೈವ್ ಮಿನಿಟ್ಸ್ ಕಂಟೆಂಟ್ ಇದೆ ಯಾವ ಥರ ಕೇಳ್ತಾನೆ ಇದು ಇಂಪಾರ್ಟೆಂಟು ಚಾಪ್ಟರ್ ಇಂಪಾರ್ಟೆಂಟ್ ಅಲ್ಲ ನಿಮಗೆ ಕಂಟೆಂಟ್ ಇಂಪಾರ್ಟೆಂಟು ಶರಣ್ ಸರ್ ಎಂದರೆ ಕ್ವಶನ್ ಅಲ್ಲ ಕಂಟೆಂಟ್ ಇಷ್ಟಾರ್ಥ ಮಾಡ್ಕೊಳ್ಳಿ ಎಷ್ಟು ಕ್ವೆಶನ್ಸ್ ಬಿಡಿಸ್ತೀನಿ ನಮ್ಮದು ಇಂಪಾರ್ಟೆಂಟ್ ಎಲ್ಲ ಎಷ್ಟು ಕ್ವಶನ್ಸ್ ಕೊಟ್ಟರೆ ನೀವು ಯಾವ ಥರ ಬಿಡಿಸ್ತೀನಿ ನಮ್ಮದು ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್ ನೈನ್ ತ್ರೀ ಫೈವ್ ತ್ರೀ ಡಬಲ್ ಸಿಕ್ಸ್ ತ್ರೀ ನೈನ್ ಜೀರೋ ಸೆವೆನ್ ಈ ನಂಬರಿಗೆ ನೀವು ಪ್ಲೀಸ್ ಮೇಲೆ ಲಿಂಕ್ ಅಂತ ಕಳಿಸಿ ಪ್ಲೀಸ್ ಏನು ಬೇಡ ಸಣ್ಣ ಮೇಲೆ ಲಿಂಕ್ ಅಂತ ಕಳಿಸಿಬಿಟ್ರೆ ಆಟೋಮೆಟಿಕ್ಲಿ ನಾನು ಆ ಲಿಂಕ್ನ ಆಟೋಮೆಟಿಕ್ಲಿ ಕಳಿಸ್ತೀನಿ ದಯವಿಟ್ಟು ನನ್ನ ಗ್ರೂಪ್ಗೆ ಜಾಯ್ನಿಂಗ್ ಫ್ರೆಂಡ್ಸು ನೆಕ್ಸ್ಟ್ ಏನಪ್ಪ ನೆಕ್ಸ್ಟ್ ಏನು ಅರ್ಥ ಮಾಡ್ಕೋಬೇಕು ಅಂದರೆ ಇಲ್ಲಿ ಇವಾಗ ಯಾವ ಥರ ಕಂಟೆಂಟ್ನ ಅರ್ಥ ಮಾಡ್ಕೋಬೇಕು ಅಂದರೆ ಇವಾಗ ನಾನು ನಿಮಗೆ ಕೋಡಿಂಗ್ ಅಂತ ಒಂದು ವರ್ಡ್ ಬರ್ತೀನಿ ಇಲ್ಲಿ ಕೋಡಿಂಗ್ ಕೋಡಿಂಗ್ ಅಂತ ಒಂದು ವರ್ಡ್ ಬರದೆ ನೋಡಿ ಈ ಒಂದು ಶಬ್ದನ ನಾನು ಎಷ್ಟು ಯಾಂಗಲ್ ಒಳಗಡೆ ಬರಿಬೋದು ಅಂಬದೇ ಕೋಡಿಂಗ್ ಡಿ ಕೋಡಿಂಗ್ನ ಚಾಪ್ಟರ್ ಏನಪ್ಪ ಅದ್ರ ಮೀನಿಂಗ್ ಏನೆಂದರೆ ಫಸ್ಟು ನಾನು ಈ ಒಂದು ಶಬ್ದಗಳಿಗೆ ಓಕೆನಾ ಈ ಒಂದು ಅಲ್ಪಪೇಟ್ಗಳಿಗೆ ನಾನು ಫಸ್ಟ್ ಒಂದೊಂದು ಕೂಡ್ಸಿ ಹೋಗ್ತೀನಿ ಇದಕ್ಕೊಂದು 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 ಇದಕ್ಕೆ ಒಂದು ಇದಕ್ಕೊಂದು ಇದಕ್ಕೆ ಒಂದು ಇದಕ್ಕೊಂದು ಅಥವಾ ನಾನು ಎರಡು ಎರಡು ಹೋಗ್ತೀನಿ ಓಕೆನಾ ಅಥವಾ ನಾನು ಮೂರು ಮೂರು ಕೂಡ್ಸಿ ಹೋಗ್ತೀನಿ ಫಸ್ಟ್ ಒಂದೊಂದು ಕೂಡಿಸ್ಬೋದು ಅಥವಾ ಎರಡೆರಡು ಕೂಡಿಸ್ಬೋದು ಅಥವಾ ಮೂರು ಮೂರು ಕೂಡಿಸ್ಬೋದು ಅಥವಾ ನೆಕ್ಸ್ಟ್ ಏನು ಕೂಡ್ಸಂತ ಹೋಗ್ಬೋದು ನಾನು ಸರಿನಾ ಸರಿ ಒಂದು ಕೂಡಿಸ್ತೀನಿ ಸರಿ ಎರಡು ಕೂಡಿಸ್ತೀನಿ ಸರಿ ಮೂರು ಒಂದು ಸರಿ ನಾಲ್ಕು ಒಂದು ಸರಿ ಐದು ಕೂಡಿಸ್ತೀನಿ ಈ ಥರ ನೀನು ಇನ್ಕ್ರೀಸಿಂಗ್ ಒಳಗಡೆ ಬರ್ಕಂತ ಹೋಗ್ಬೇಕು ಫಸ್ಟು ಒಂದೇ ತರಹದ ಸಂಖ್ಯೆಗಳನ್ನು ಕೂಡ್ಸೋದು ಅಥವಾ ನೀನು ಇನ್ಕ್ರೀಸ್ ಮಾಡ್ಕೊಂಡು ಹೋಗೋದು ಸೊ ನೆಕ್ಸ್ಟ್ ಏನು ಕೇಳ್ತಾನೆ ಇದರಲ್ಲಿ ಅಂದರೆ ಯಾವುದೇ ಯಾವುದೇ ಒಂದು ಸಂಖ್ಯೆಯಲ್ಲಿ ಯಾವುದೇ ಒಂದು ಅಲ್ಪ ಬೆಟ್ಟಲ್ಲಿ ಡಬಲ್ ಸಂಖ್ಯೆಗಳು ಬಂದಿದ್ರೆ ನೀನು ಅದನ್ನ ಸಿಂಗಲ್ ಸಂಖ್ಯೆ ಒಳಗಡೆ ಬರ್ಕೋಬೇಕು ಫಾರ್ ಎಕ್ಸಾಂಪಲ್ ಸಿ ಅಂದ್ರೆ ಮೂರ್ ಬರ್ದಿದ್ಯಾ ಇದು ಡಬಲ್ ಸಂಖ್ಯೆ ಅಲ್ಲ ಇದು ಸಿಂಗಲ್ ಸಂಖ್ಯೆ ಡಿ ಅಂದ್ರೆ ನಾಲ್ಕು ಬರ್ತೀಯಾ ಬಟ್ ಬಟ್ ಎನ್ ಅಂದ್ರೆ ಏನು ಹದ್ನಾಲ್ಕು ಹದ್ನಾಲ್ಕ ನೀನು ನಾಲ್ಕಂತ ಬರೆಯಲ್ಲ ಕ್ವಶನ್ ಅಲ್ಲಿ ಹದಿನಾಲ್ಕನ ಅವ್ರು ಎಷ್ಟಂತ ಬರೀತಾರ ಐದಂತ ಬರ್ತಾರ ಐದು ಓಕೆನಾ ಈ ತರ ಕ್ವಶನ್ಸ್ ಕೇಳ್ತಾರ ಸೊ ನೆಕ್ಸ್ಟ್ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ಇದು ಕಂಟೆಂಟ್ ಇಂಪಾರ್ಟೆಂಟ್ ಓಕೆನಾ ಯಾವ ಥರ ಕ್ವಶನ್ಸ್ ಕೇಳ್ತಾನೆ ಅಂದ್ರೆ ಫಾರ್ ಎಕ್ಸಾಂಪಲ್ ಸಿ ಅಂದ್ರೆ ಮೂರ್ ಅಂತ ಗೊತ್ತಾಗಿದೆ ಅಲ್ವಾ ಸಿ ಅಂದ್ರೆ ಮೂರ್ ಅಂತ ಗೊತ್ತಾಗಿದೆ ಡಿ ಅಂದ್ರೆ ನಾಲ್ಕು ಅಂತ ಗೊತ್ತಾಗಿದೆ ಬಟ್ ಆದರೆ ಆದರೆ ಅವನು ಸಿ ಅಂದ್ರೆ ಮೂರ್ ಅಂತ ಕೊಡಲ್ಲ ಸಮಟೈಮ್ಸ್ ಸಿ ಅಂದ್ರೆ ಯಾವುದೇ ಒಂದು ಸಂಖ್ಯೆ ಕೊಟ್ಬಿಡ್ತಾನೆ ಅಲ್ಪ ಬೆಟ್ಟಗಳಿಗೆ ತಕ್ಕಂತ ಸಂಖ್ಯೆಗಳನ್ನು ಕೊಡಲ್ ಯಾವ್ದೋ ಒಂದು ಸಂಖ್ಯೆ ಕೊಟ್ಬಿಟ್ಟಿರ್ತಾನೆ ಸಿ ಅಂದ್ರೆ ಆರ್ ಅಂತ ಕೊಡ್ತಾನೆ ಅವನೊಂದ್ಸರಿ ಒಂದ್ಸರಿ ಡಿ ಅಂದ್ರೆ ಹತ್ತಂತ ಕೊಡ್ತಾನೆ ಈ ಅವನು ಯಾವುದೇ ಒಂದು ಸಂಖ್ಯೆಗಳನ್ನು ಕೊಟ್ಕಂತ ಹೋಗ್ಬೋದು ಅಥವಾ ಅಥವಾ ನೆಕ್ಸ್ಟ್ ಏನು ಕೊಡ್ತಾನಪ್ಪ ಕ್ವಶನ್ಸ್ ಅಲ್ಲಿ ಅಂದರೆ ಕೋಡಿಂಗ್ ನ ಫುಲ್ ಅಂದ್ರೆ ಒಂದು ಶಬ್ದನ ಉಲ್ಟ ಅಂತ ಕೇಳ್ತಾನೆ ಟೋಟಲಿ ಉಲ್ಟಾ ಏನಾಗುತ್ತಾ ಜಿ ಆಗುತ್ತಾ ಎನ್ ಆಗತ್ತಾ ಐ ಆಗುತ್ತಾ ಡಿ ಆಗತ್ತಾ ನೆಕ್ಸ್ಟ್ ಓ ಆಗತ್ತಾ ಸಿ ಆಗತ್ತಾ ಅಂದ್ರೆ ಒಂದು ಶಬ್ದನ ಉಲ್ಟಾ ಬರಿ ಅಂತ ಕೇಳ್ತಾನೆ ಮತ್ತೊಂದ್ಸರಿ ಏನ್ ಕೇಳ್ಬೋದು ನಿಮಗೆ ಅಂದ್ರೆ ಫಸ್ಟ್ ಎರಡು ಶಬ್ದಗಳನ್ನು ಉಲ್ಟ ಬರೀಬೇಕಂತ ಕೇಳ್ತಾನೆ ಸಾರಿ ಫಸ್ಟ್ ಎರಡು ಅಲ್ಪ ಪಟ್ಟಿಗಳನ್ನ ಉಲ್ಟ ಬರೀ ಅಂತ ಕೇಳ್ತಾನೆ ಆಮೇಲೆ ಇದು ಅಷ್ಟು ಓಕೆನಾ ಡಿ ಐ ಎಂಜಿನ ಸೇಮ್ ಬರೀ ಅಂತ ಕೇಳ್ತಾನೆ ಒಂದೊಂದ್ಸರಿ ನಿಮ್ಗೇನು ಅರ್ಥ ಮಾಡ್ಕೋಬೇಕು ಕೇಳಿ ಅಲ್ಲಿ ಕ್ವಶನ್ ಏನು ಕೊಟ್ಟಿರ್ತೇನೆ ನಮ್ಮದು ಅರ್ಥ ಒಂದೊಂದು ಸರಿ ಏನು ಕೊಟ್ಟಿರ್ತೇನೆ ಹೇಳಿ ಓ ಸಿನ ಉಲ್ಟ ಬರೀ ಅಂತ ಕೇಳ್ತಾನೆ ಸರಿನಾ ಸಿ ಓ ಅಂತ ಬರದೆ ಸಾರಿ ಓ ನ ಸಾರಿ ಸಿ ಓ ಅನ್ನ ಉಲ್ಟ ಬರಿ ಅಂತ ಕೇಳ್ತಾನ ಅದಕ್ಕೋಸ್ಕರ ಒಂದು ಸೆಕೆಂಡು ಹಾಂ ಇಲ್ಲಿ ಕೇಳಿ ಸಿ ಓ ನ ಉಲ್ಟ ಬರಂತ ಕೇಳ್ತಾನ ಅದಕ್ಕೆ ಒ ಸಿ ಬರ್ದೆ ಮತ್ತೆ ಒಂದ್ಸರಿ ಡಿ ಐ ನ ಉಲ್ಟ ಬರೆಯಂತ ಕೇಳ್ತಾನ ಐ ಟಿ ಅಂತ ಬರದೆ ಮತ್ತೆ ಎನ್ ಜಿ ನ ಉಲ್ಟ ಬರ್ಯಂತ ಕೇಳ್ತಾನ ಜಿ ಎನ್ ಅಂತ ಬರದೆ ಅಂದ್ರೆ ಮೊದಲ ಎರಡು ಸಂಖ್ಯೆಗಳನ್ನ ಸಾರಿ ಮೊದಲ ಎರಡು ಅಲ್ಪ ಪಟ್ಟಿಗಳನ್ನ ಉಲ್ಟ ಉಲ್ಟ ಬರೀ ಅಂತ ಕೇಳ್ತಾನೆ ಅಥವಾ ಅಥವಾ ಮೊದಲ ಮೂರು ಅಲ್ಪ ಉಲ್ಟಾ ಪರ್ಯಂತ ಕೇಳ್ತಾನೆ ಸರಿನಾ ಮೊದಲ ಮೂರು ಅಲ್ಪಪಟ್ಟುಗಳನ್ನ ಉಲ್ಟಾ ಪರ್ಯಂತ ಕೇಳ್ತಾನೆ ಅಥವಾ ಮೊದಲ ನಾಲ್ಕು ಅಲ್ಪಪಟ್ಟಿಗಳನ್ನ ಉಲ್ಟಾ ಪರ್ಯಂತ ಕೇಳ್ತಾನೆ ಅಥವಾ ಮೊದಲ ಒಂದು ಅಲ್ಪ ನೋಡಿ ಎಷ್ಟು ತರ ಕ್ವಶನ್ಸ್ ಕೇಳ್ತಾನೆ ಅಂತ ಹೇಳ್ತಾ ಇದ್ದೀನಿ ಮೊದಲ ಒಂದು ಅಲ್ಪ ಒಂದು ಕಡಿಮೆ ಮಾಡ್ತಾನೆ ಓಕೆನಾ ಒಂದು ಕಡಿಮೆ ಮಾಡಿ ಎಷ್ಟು ಬಂದಿನಿ ಇವಾಗ ಬಿ ಬರುತ್ತೆ ಬಿ ಬರ್ದೆ ಓಕೆನಾ ಆಮೇಲೆ ಈ ನ ಸೀಸನ್ ಬರಿಬಹುದು ಆ ವಷ್ಟನ್ನ ಉಲ್ಟಾನ ಬರಿಬಹುದು ಅಥವಾ ಬಿ ಅಂತ ಬರೆದ್ಮೇಲೆ ಫಸ್ಟ್ ಟೂ ನ ಉಲ್ಟ ಬರಬಹುದು ಫಸ್ಟ್ ಟೂ ನ ಉಲ್ಟ ಬರಿಬಹುದು ಅಥವಾ ಆ ಜಿನ ಸೇಮ್ ಬರಿಬೋದು ಅವನು ಸೇಮ್ ಅವನು ಒಂದು ಶಬ್ದ ಕೊಟ್ಟು ಸರಿನಾ ಇನ್ನೊಂದು ಶಬ್ದ ಯಾವ ತರ ಇರುತ್ತೆ ಅಂತ ಅವ್ನು ನಮಗೆ ರಿಪ್ರೆಸೆಂಟ್ ಮಾಡಿರ್ತಾನೆ ಆ ಒಂದು ತಕ್ಕಂತ ನಾ ಏನ್ ಬರೀಬೇಕಾಯ್ತಿಲ್ಲ ಕ್ವಶನ್ ಬರಿಬೇಕಾಯ್ತು ಕ್ವಶನ್ ನೆಕ್ಸ್ಟ್ ಏನ್ ಕೇಳ್ಬೋದು ನಿಮಗೆ ಅಂದರೆ ನೆಕ್ಸ್ಟ್ ಏನ್ ಕೇಳ್ಬೋದು ಹೇಳಿ ಸಿ ಎ ಟಿ ಇದೆ ಸಿ ಎ ಟಿ ಫಾರ್ ಎಕ್ಸಾಂಪಲ್ ಒಂದು ಸಂಖ್ಯೆ ಬರತ್ತೆ ನಾನು ಇವಾಗ ಅಂದ್ರೆ ಇಪ್ಪತ್ತು a ಒಂದು ಅಂದ್ರೆ c ಮೂರು ಇಪ್ಪತ್ತ್ 23 ಅಂತ ಒಂದ್ಸರಿ ಬರೀತನ್ ಅಥವಾ ಇಪ್ಪತ್ಮೂರ ಡಬಲ್ ಬರೀಬೇಕಂತ ಒಂದ್ಸರಿ ಕ್ವಶನ್ ಅಂದರೆ ಸಿ ಅಂತ ಕೊಡ್ತಾನೆ ನೆಕ್ಸ್ಟ್ ಅದೇ ತರ ನಿನಗೆ ಸಿ ಬಿ ಟಿ ಅಂತ ಕೊಡ್ತಾನೆ ಸಿ ಅಂದರೆ ಮೂರು ಎಂದ್ರೆ ಒಂದು ಮೂರ ಒಂದಲೇ ಮೂರು ಬಿ ಅಂದ್ರೆ ಎರಡು ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ ಮೂರ ಒಂದಲೇ ಮೂರು ಮೂರ ಎರಡಲೆ ಆರು ಆರು ಓಕೆನಾ ಈ ಥರ ಕೊಡ್ತಾನೆ ನೆಕ್ಸ್ಟು ಟಿ ಅಂದ್ರೆಷ್ಟು ಇಪ್ಪತ್ತು ಸಿ ಅಂದರೆಷ್ಟು ಮೂರು ಓಕೆನಾ ಇಪ್ಪತ್ತು ಪ್ಲಸ್ ಮೂರು ಎಷ್ಟು ನಿನಗೆ ಅಥವಾ ಅಥವಾ ಮೂರ ಒಂದಲೆ ಮೂರು ಮೂರ ಎರಡಲೆ ಆರು ಅಂತ ಬರಿತಾನೆ ಅಥವಾ ಮೂರು ಪ್ಲಸ್ ಒಂದು ನಾಲ್ಕು ಅಂತ ಬರೆದು ನಾಲ್ಕು ಎರಡಲ್ಲಿ ಎಂಟು ಅಂತ ಬರಿತೇನೆ ಅಥವಾ ಇಪ್ಪತ್ತು ಪ್ಲಸ್ ಮೂರು ಬರೆದು ಇಪ್ಪತ್ತ್ಮೂರು ಎಂಟು ಎರಡು ಮಾಡ್ರಿ ನಲ್ವತ್ತಾರು ಬರಿತೇನೆ ಅಥವಾ ಇಪ್ಪತ್ತ್ಮೂರಲ್ಲಿ ಅರುವತ್ತು ಬರೆದು ಅರುವತ್ತೆರಡಲ್ಲಿ ಎಷ್ಟು ಬರ್ತೀನಿ ಇವಾಗ ನೂರ ಎಪ್ಪ ನೂರ ಇಪ್ಪತ್ತು ಬರ್ತಾನೆ ಇಷ್ಟು ಆಲ್ಮೋಸ್ಟ್ ಇಷ್ಟೇ ಆ್ಯಂಗ್ಲ್ ಒಳಗಡೆ ಏನು ಏನು ಕೊಡೋದು ಗೊತ್ತಾ ಈ ಥರ ಕ್ವಶನ್ಸ್ಗಳನ್ನು ಕೇಳಿಕೊಂಡು ಹೋಗ್ತಾನೆ ನೆಕ್ಸ್ಟು ಯಾವ ಥರ ನಿಮಗೆ ಕ್ರ್ಯಾಕ್ ಮಾಡ್ಬೇಕಪ್ಪ ಅಂದರೆ ಯಾವ ಥರ ನೀವು ಎಕ್ಸಾಮ್ಗಳನ್ನು ಕ್ರ್ಯಾಕ್ ಮಾಡ್ಬೇಕಂದರೆ ನೀಟಾಗಿ ಕೇಳಿ ಯಾವುದೇ ಚಾಪ್ಟರ್ಗಳು ಕೊಟ್ಟಿರಲಿ ಫಾರ್ ಎಕ್ಸಾಂಪಲ್ ಯಾವುದೇ ಚಾಪ್ಟರ್ಗಳು ಕೊಟ್ಟಿರಲಿ ಅವ್ನು ಆರು ಸಾವಿರದ ಎಂಟುನೂರ ಇಪ್ಪತ್ತಾರಿದೆ ಇದನ್ನು ಪರ್ಸೆಂಟೇಜ್ ಒಳಗಡೆ ಬರೀ ಅಂತ ಕೇಳ್ತಾನೆ ಐವತ್ತು ಪರ್ಸೆಂಟೇಜ್ ಕೇಳಿದರೆ ಮತ್ತೆ ಪಿ ಟಿ ಆರ್ ಬೈ ಹಂಡ್ರೆಡ್ ಅಲ್ಲ ಯಾವುದೇ ಕ್ವಶನ್ಸ್ಗಳು ಕೇಳಿ ನಿಮಗೆ ಡೈರೆಕ್ಟು ಇದಕ್ಕೆ ಐವತ್ತು ಮಾಡಿಬಿಡಿ ಡೈರೆಕ್ಟ್ ಇದಕ್ಕೆ ಐವತ್ತಾರು ಪಾಯಿಂಟ್ ಐದು ಕೇಳಿದರೆ ಐವತ್ತಾರು ಪಾಯಿಂಟ್ ಐದು ಮಾಡಿ ಎಷ್ಟೇ ಕ್ವಶನ್ಸ್ ಕೇಳಿರ್ಲಿಲ್ಲ ಅವರು ಡೈರೆಕ್ಟ್ ಆ ಕ್ವಶನ್ಸ್ಗೆ ಎಷ್ಟು ಪರ್ಸೆಂಟೇಜ್ ಕೇಳಿರ್ತಾನೆ ಅಷ್ಟೇ ಪರ್ಸೆಂಟೇಜ್ ಮಾಡಿ ದಯವಿಟ್ಟು ಡ್ರೀಮ್ ಸೆಟ್ ಅಂತ ಟೆಲಿಗ್ರಾಮ್ ಓಕೆನಾ ಟೆಲಿಗ್ರಾಮ್ ಗ್ರೂಪ್ ಇದೆ ಡ್ರೀಮ್ ಸೆಟ್ ಅಂತ ಯಾರಿಗೇನಾದರೂ ಡೌಟ್ ಇದ್ರೆ ಇದಕ್ಕೆ ಜಾಯಿನ್ ಆಗಿ ನೀವು ಏನು ಡೌಟ್ಸ್ ಇದ್ರೆ ಕೇಳಬಹುದು ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಸಿಕ್ಸ್ ಓಕೆನಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಸಿಕ್ಸ್ ತ್ರೀ ನೈನ್ ಜೀರೋ ಸೆವೆನ್ ಓಕೆನಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಸಿಕ್ಸ್ ತ್ರೀ ನೈನ್ ಜೀರೋ ಸೆವೆನ್ ಇದಕ್ಕೆ ಇನ್ಕಮಿಂಗ್ ಕಾಲ್ ಇರೋದಿಲ್ಲ ತುಂಬ ಜನ ಕಾಲ್ ಮಾಡ್ತಾ ಇದಾರೆ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಆಯ್ ಸೆಣ್ಮೇಲೆ ಮೆಸೇಜ್ ಹಾಕಿ ಅಂತ ಹೇಳ್ತಾ ನೀಟಾಗಿ ಓದ್ಕೊಳ್ಳಿ ಮ್ಯಾಥ್ಸ್ ಏನು ಟಫ್ ಇಲ್ಲ ಬೇರೆ ಸಬ್ಜೆಕ್ಟು ಟಫ್ ಇಲ್ಲ ಕಾನ್ಸೆಪ್ಟ್ ಪ್ರಾರ್ಥ ಮಾಡ್ಕೊಳ್ಳಿ ಲಿಂಕನ್ನು ಬೆಳೆಸ್ಕೊಳ್ಳಿ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ತೀರಾ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಬ ಗುಡ್ ನೈಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಓದೋದ್ರ ಮೂಲಕ ಸದಾ ನಮ್ಮ ಜೊತೆ ಟಚ್ ಅಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಬಾಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್